परस्वामी व्याप्तकर्ता उपकारकः रक्षत्येव तदीयमां कर्मार्चो गुरुदेवकः धर्म विज्ञान वैराग्य परमेश्वर शालिनः आनंद तीर्थ भगवत पादान वंदे निरंतरम्। नमोस्तु तात्विका देवाः विष्णुभक्ति परायणाः धर्ममार्गे प्रेरयन्तु भवन्तः सर्वैव हि वक्रतुंड महाकाय सूर्यकोटि सर्वदा ज्ञान सुधाकृतपादरासन्मणि व्यासार्यान् विविधागमाब्धिभिरान् श्रीवादिराजानपि वंदे हंसवरान् रघुत्तम गुरुन् वैदग्ध्यवारान्निधिन् श्रीसत्यव्रत राघवेन्द्रमणिपान् सद्बोधसध्यानपान् सत्यधीरकराब्जोत्थ ज्ञान वैराग्य सागरः सत्यज्ञानख्यतरणिः स्वान्तध्वान्तं निकुन्ततु विद्यालयं वेदाचार्यं वेदध्यानाब्धिशन्दिरं दुर्मतध्वान्तमार्तण्डं सत्यध्यानमयीं भजे सत्याविघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नवविन्यारसुधार्तान् शास्त्रेषु पारदर्शानं शास्त्रज्ञेषु वक्त्रं दीनभक्तोद्धारकरं सत्यात्मानं यतिं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणाम् आक्तिं स्मरेत् येन विघ्नाः प्रणश्यन्ति सिद्धिन्ति च मनोरथाः। भावोदकृतं सेवे रघुत्तम महागुरुं यच्छिष्याद्याः टिप्पण्याचार्य संज्ञिताः। श्री गुरुभ्यो नमः। हरे ओम। इवत्तु महानुभावराद तपस्वी वरिण्यराद शापानुग्रह समर्थराद वेदव्यास देवर श्रीमद आचार्यर श्रीमद टीकाकृत्पादर ವಿಶೇಷವಾಗಿರತಕ್ಕಂತಹ ಸೇವೆಯನ್ನು ಮಾಡಿರುವಂತಹ ಗ್ರಂಥಗಳ ದೃಷ್ಟಿಯಿಂದ ಸೇವೆಯನ್ನು ಮಾಡಿದ ಶ್ರೀ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನಾ ಮಹೋತ್ಸವ ತಮಗೆಲ್ಲರಿಗೂ ಆ ಮಹಾನುಭಾವರ ಒಂದು ವಿಶೇಷವಾಗಿರತಕ್ಕಂತಹ ಪರಿಚಯ ಇದೆ। ಅನೇಕ ಜನರು ಅವರ ವೃಂದಾವನ ದರ್ಶನಾದಿಗಳನ್ನು ಮಾಡಿಕೊಂಡಿರ್ತೀರಿ। ಶಾಸ್ತ್ರಗಳಲ್ಲಿ ಭಗವಂತನ ಮಹಾತ್ಮ್ಯವನ್ನು ತಿಳಿಯಬೇಕು, ಪರಮಾತ್ಮನ ಭಕ್ತರಾಗಬೇಕು, ಭಗವಂತನ ಅನುಗ್ರಹವನ್ನು ಪಡೆಯಬೇಕು ಅಂತ ಮೇಲಿಂದ ಮೇಲೆ ಹೇಳ್ತಾರೆ। ಆದರೆ ಆ ಭಗವಂತನ ಅನುಗ್ರಹವನ್ನು ಪಡೆಯಲಿಕ್ಕೆ ಅನೇಕ ಮಾರ್ಗಗಳಿವೆ। ನಾವು ಬ್ರಾಹ್ಮಣರ ಸೇವೆಯನ್ನು ಮಾಡಿದರೆ, ರೋಗಿಗಳ ಉಪಚಾರವನ್ನು ಮಾಡಿದರೆ, ತಂದೆ ತಾಯಿಗಳ ಸೇವೆಯನ್ನು ಮಾಡಿದರೆ, ತೀರ್ಥಕ್ಷೇತ್ರಗಳ ಸಂಚಾರವನ್ನು ಮಾಡಿ ಅಲ್ಲಿರ್ತಕ್ಕಂತಹ ಭಗವದ್ ರೂಪಗಳ ದರ್ಶನ, ಪ್ರತಿಮಾಗಳ ದರ್ಶನ, ಜ್ಞಾನಿಗಳ ದರ್ಶನ, ಅವರ ಸೇವೆ ಮಾಡಿದರೆ, ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದಾಗ, ಬ್ರಾಹ್ಮಣ ಭೋಜನಾದಿಗಳನ್ನು ಮಾಡಿದಾಗ, ನಾನಾ ರೀತಿಯಿಂದ ಅಲ್ಲಿ ಅಲ್ಲಿ ಇರತಕ್ಕಂತಹ ಭಗವಂತ ಆಯಾ ಸೇವೆಯಿಂದ ಸಂತುಷ್ಟನಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಶಾಸ್ತ್ರ ನಮಗೆ ಹೇಳಿಕೊಡ್ತದೆ। ಹೀಗಿದ್ದಾಗ ಇವತ್ತು ನಾವು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಮಹಾತ್ಮ್ಯವನ್ನ ಚರಿತ್ರೆಯನ್ನು ನಾವು ತಿಳಿತೇವೆ ಅಂತಂದ್ರೆ ಇದು ಭಗವಂತನ ಮಹಾತ್ಮವೇ ಸರಿ। ಯಾಕೆ ಅಂದ್ರೆ ಪರಮಾತ್ಮ ಆ ಗುರುಗಳಲ್ಲಿದ್ದು
ವಿಶಿಷ್ಟವಾಗಿರ್ತಕ್ಕಂತಹ ಸಾಧನವನ್ನು ಮಾಡಿಸಿ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಅದರಂತೆ ಆ ಗುರುಗಳ ಮಹಾತ್ಮ್ಯವನ್ನು ತಿಳಿದಿರುವ ಅವರ ಭಕ್ತರು ಯಾರು, ಅವರ ಸೇವಕರು ಯಾರು, ಅವರ ಮೇಲೂ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಶಾಸ್ತ್ರ ಹೇಳ್ತದೆ ಗುರುಗಳು ಅನುಗ್ರಹ ಮಾಡ್ತಾರೆ ನಿಜ, ಆದರೆ ಗುರುಗಳೇ ಅನುಗ್ರಹ ಮಾಡ್ತಾರೆ ಅಂತ ತಿಳ್ಕೊಳ್ಳಬೇಡಿ. ಗುರುಗಳು ಅನುಗ್ರಹ ಮಾಡ್ತಾರೆ, ಗುರುಗಳ ಅಂತರ್ಯಾಮಿಯಾಗಿ ಭಗವಂತನಿದ್ದಾನೆ, ಸ್ವತಂತ್ರನಾದ ಸರ್ವೋತ್ತಮನಾಗಿರ್ತಕ್ಕಂತಹ ಸರ್ವಶಕ್ತನಾದ ಪರಮಾತ್ಮ. ಅವನು ಈ ಗುರುಗಳ ದ್ವಾರ ನಮಗೆ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ತಿಳಿಯಬೇಕು ಅಂತ ಶಾಸ್ತ್ರ ನಮಗೆ ಹೇಳ್ತದೆ. ಅದು ಉತ್ತಮ ಆಗಿರ್ತಕ್ಕಂತಹ ಭಕ್ತರ ಲಕ್ಷಣ. ಉತ್ತಮ ಭಕ್ತರ ಲಕ್ಷಣ ಏನು ಅಂತಂದ್ರೆ, ಗುರುಗಳು ಉಪದೇಶ ಮಾಡ್ತಾರೆ ಅಂದ್ರೆ ಗುರುಗಳು ಉಪದೇಶ ಮಾಡ್ತಾರೆ, ಅವರ ಅಂತರ್ಯಾಮಿಯಾಗಿದ್ದು ಭಗವಂತ ಉಪದೇಶ ಮಾಡ್ತಾನೆ ಅಂತ ಚಿಂತನೆ ಮಾಡೋದು. ಗುರುಗಳು ಅನುಗ್ರಹ ಮಾಡ್ತಾರೆ ಅಂದ್ರೆ ಗುರುಗಳು ಅನುಗ್ರಹ ಮಾಡ್ತಾರೆ, ಅವರ ಅಂತರ್ಯಾಮಿಯಾಗಿದ್ದು ಭಗವಂತನೇ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ತಿಳಿಯೋದು. ಹೀಗೆ ಚಿಂತನವನ್ನು ಮಾಡ್ತಾ ಇರುವಾಗ ನಮ್ಮ ಸಿದ್ಧಾಂತದ ಪ್ರಕಾರ ಗುರುಗಳೇ ದೇವರಲ್ಲ, ಗುರುಗಳಲ್ಲಿ ದೇವರಿದ್ದಾನೆ. ಗುರುಗಳ ಅಂತರ್ಯಾಮಿಯಾಗಿ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಹೀಗಾಗಿ ಇವತ್ತು ನಾವು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಮಾಹಾತ್ಮ್ಯವನ್ನ ಕೇಳಿದ್ದೇವೆ, ತಿಳಿತೇವೆ, ನೋಡ್ತೇವೆ. ಎಷ್ಟು ವಿಚಿತ್ರ ಅಂದ್ರೆ, ಶ್ರೀಮದ್ ಆಚಾರ್ಯರು ಆ ಭಗವತ್ ತತ್ವದ ವಿವರಣೆಯನ್ನ ಬಹಳ ಚೆನ್ನಾಗಿ ಮಾಡ್ತಾರೆ. ರಘುತ್ತಮರ ಸ್ಮರಣೆ ಮಾಡಿದ್ರೆ ನಮ್ಗೆ ಯಾಕೆ ಪುಣ್ಯ ಬರಬೇಕು, ಯಾಕೆ ಪಾಪ ಪರಿಹಾರ ಆಗ್ಬೇಕು? ಅವರು ದೇವರಂತೂ ಅಲ್ಲ, ಹಾಗಾದ್ರೆ ಯಾಕಾಗತ್ತೆ? ಭಗವಂತನ ಮಹಾತ್ಮ್ಯವನ್ನು ತಿಳಿದ, ಭಗವಂತನನ್ನು ನಿರಂತರವಾಗಿ ಉಪಾಸನೆ ಮಾಡುವ, ಪರಮಾತ್ಮನ ನಾನಾ ವಿಧವಾಗಿರ್ತಕ್ಕಂತಹ ಮಹಾತ್ಮ್ಯವನ್ನ ಜಗತ್ತಿನಲ್ಲಿ ಪ್ರಚಾರ ಮಾಡಿದ ವಿಷ್ಣು ಭಕ್ತರು ರಘುತ್ತಮ ತೀರ್ಥ ಶ್ರೀಪಾದನವರು. ವೇದವ್ಯಾಸದೇವರ ಸಿದ್ಧಾಂತವನ್ನು, ಶ್ರೀಮದಾಚಾರ್ಯ ಸಿದ್ಧಾಂತವನ್ನ ಸಮಸ್ತ ಜಗತ್ತಿಗೆ ಸರಿಯಾಗಿ ಉಪದೇಶ ಮಾಡಿದ, ತಿಳಿಸಿಕೊಟ್ಟ ಮಹಾನುಭಾವರಲ್ಲಿ ಒಬ್ಬರು ರಘುತ್ತಮ ತೀರ್ಥ ಶ್ರೀಪಾದನವರು. ಹಾಗಾದರೆ ಆ ರಘುತ್ತಮ ತೀರ್ಥ ಶ್ರೀಪಾದಂಗಳವರಲ್ಲಿ ಭಗವಂತನೇ ತುಂಬಾ ಪ್ರೀತಿ. ಭಗವಂತ ಎಷ್ಟು ಅನುಗ್ರಹ ಮಾಡಿದ್ದಾನೆ ಅಂತಂದ್ರೆ, ರಘುತ್ತಮರ ಮೇಲೆ ಯಾರು ನಿಮ್ಮ ದರ್ಶನ ಮಾಡ್ಕೊಳ್ತಾರೋ, ಯಾರು ನಿಮ್ಮ ಸ್ಮರಣ ಮಾಡ್ತಾರೋ ಅವರಿಗೂ ನಾನು ಅನುಗ್ರಹ ಮಾಡ್ತೇನೆ ಅನ್ನುವಷ್ಟು ಪರಮಾತ್ಮ ರಘುತ್ತಮರ ಮೇಲೆ ಅನುಗ್ರಹ ಮಾಡಿದ್ದಾನೆ. ರಘುತ್ತಮರ ಮೇಲೆ ಭಗವಂತನ ಕೃಪೆ ಎಷ್ಟಿದೆ ಅಂತಂದ್ರೆ, ನಾವು ದೇವರ ಹತ್ರ ಹೋಗೋದೇ ಇಲ್ಲ, ರಘುತ್ತಮರ ಹತ್ರ ಹೋಗ್ತೇವೆ, ಸೇವೆ ಮಾಡ್ತೇವೆ, ಅವರ ಸ್ಮರಣ ಮಾಡ್ತೇವೆ, ನಮಗೆ ಫಲ ಸಿಗತ್ತೆ. ಹಾಗಾದ್ರೆ ದೇವರಿಗಿಂತಲೂ ರಘುತ್ತಮ ದೊಡ್ಡವರು ಅಂತ ಅಭಿಪ್ರಾಯವಲ್ಲ. ಭಗವಂತ ತಾನು ಅಷ್ಟು ಕರುಣೆ ಮಾಡಿ ಅಷ್ಟೇ ದಯ ಮಾಡಿದ್ದಾನೆ ರಘುತ್ತಮರಲ್ಲಿ, ರಘುತ್ತಮರು ಅಷ್ಟು ಭಗವಂತನ ಉಪಾಸನೆಯನ್ನು ಮಾಡಿದ್ದಾರೆ. ಶ್ರೀಮದ್ ಆಚಾರ್ಯ ಹೇಳುವ ಹಾಗೆ, ಸ್ವಯಮೇವ ಅಖಿಲ ಜಗದ್ರಕ್ಷಾದ್ಯಮಿತ ಶಕ್ತಿಮಾನ್ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತ ಹಂತತಿ. ನಾನೇನೇ ನಿಮ್ಮ ಮೇಲೆ ಅನುಗ್ರಹ ಮಾಡಬೇಕಾದರೂ ಕೂಡ ಗುರುಗಳ ದ್ವಾರ ಅನುಗ್ರಹ ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಆ ರೀತಿ ಅನುಗ್ರಹ ಮಾಡ್ತಾ ಇದ್ದಾನೆ. ಇನ್ನು ರಘುತ್ತಮರ ಬಗ್ಗೆ ನಾವು ತಿಳಿಬೇಕು ಅಂತಾದರೆ, ನಾನು ಮೊದಲಿಗೆ ಹೇಳಿದ ಹಾಗೆ, ಒಬ್ಬ ಜೀವನ ಯೋಗ್ಯತೆಯ ನಿರ್ಣಯವನ್ನು ಮಾಡುವವರು ನಾವ್ಯಾರು? ಶಾಸ್ತ್ರ ಮಾಡಿಕೊಡ್ತದೆ. ಯಾರಲ್ಲಿ ಭಗವಂತನ ಭಕ್ತಿ ಹೆಚ್ಚು, ಭಗವಂತನ ತತ್ವಜ್ಞಾನ ಹೆಚ್ಚು, ಭಗವಂತನ ಉಪಾಸನೆ ಹೆಚ್ಚು, ಅವರು ಉತ್ತಮರಾಗ್ತಾರೆ. ಇದು ಶಾಸ್ತ್ರ ನಿರ್ಣೀತವಾದ ಸಿದ್ಧಾಂತ. ಇದು
ಅದಕ್ಕೆ ಯಾವ ಜನ್ಮದ ಯಾವ ವಯಸ್ಸಿನ ನಿರ್ಬಂಧಗಳು ಇರೋದಿಲ್ಲ ರಘುತ್ತಮ ತೀರ್ಥ ಶಿವಾನಂದ ಅವರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ರಘುತ್ತಮರ ಗುರುಗಳು ಅವರ ಗುರುಗಳು ರಘುನಾಥ ತೀರ್ಥ ಶ್ರೀಪಾದಂಗಳವರು ರಘುನಾಥ ತೀರ್ಥ ಶ್ರೀಪಾದಂಗಳವರು ಮಹಾಜ್ಞಾನಿಗಳು ಪಾಠ ಪ್ರವಚನದಲ್ಲಿ ಆಸಕ್ತರಾದವರು ಅವರ ಕಾಲಕ್ಕೆ ಸುಮಾರು ಮಣ್ಣೂರು ಕರ್ನಾಟಕದಲ್ಲಿ ಇರುವಂತಹ ಒಂದು ಪವಿತ್ರವಾದ ಕ್ಷೇತ್ರ ಅಲ್ಲಿ ಕೇಶವದೇವರ ಸನ್ನಿಧಾನ ಇದೆ ಜೊತೆಗೆ ಶ್ರೀಮದಾಚಾರ್ಯ ಸಾಕ್ಷಾತ್ ಶಿಷ್ಯರಾಗಿರತಕ್ಕಂತಹ ಮಾಧವ ತೀರ್ಥರ ಸನ್ನಿಧಾನ ಅಲ್ಲಿ ಇದೆ ಅಂತಹ ಮಣ್ಣೂರಿನಲ್ಲಿ ರಘುನಾಥ ತೀರ್ಥರು ವಾಸ ಮಾಡಿದ್ದರು ಅಂತ ನಾವು ಕೇಳ್ತೇವೆ ಆ ಕಾಲಕ್ಕೆ ವಿದ್ಯಾಪೀಠವನ್ನು ಮಾಡಿದರು ಆ ವಿದ್ಯಾಪೀಠದಲ್ಲಿ ಸುಮಾರು 300 ಜನ ಸನ್ಯಾಸಿಗಳು ಪಂಡಿತರು 300 ಜನ ಅಲ್ಲದೆ ಬೇರೆ ಬೇರೆ ವಿದ್ಯಾರ್ಥಿಗಳು ಅಲ್ಲಿದ್ದು ಅಖಂಡ ಅಧ್ಯಯನ ಮಾಡ್ತಾ ಇದ್ದರು ಅಷ್ಟು ವಿಶಿಷ್ಟವಾದ ಪಾಠ ಪ್ರವಚನ ಮಾಡ್ತಾ ಇದ್ದರು ರಘುನಾಥ ತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ಅವರ ಚರಿತ್ರೆಯಲ್ಲಿ ಕೇಳ್ತೇವೆ ಅಂತಹ ರಘುನಾಥ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ರಘುವರ್ಯ ತೀರ್ಥ ಶ್ರೀಪಾದಂಗಳು ಆ ರಘುವರ್ಯರ ಶಿಷ್ಯರೇ ಇವತ್ತಿನ ಆರಾಧ್ಯ ಪುರುಷರಾಗಿರತಕ್ಕಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಜನ್ಮ ಆದದ್ದು ಅವರ ಗುರುಗಳಾದ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ತಾವು ಸೊನ್ನಿಯಲ್ಲಿ ಸಂಚಾರ ಮಾಡ್ತಾ ಬಂದಾಗ ಅಲ್ಲಿರುವಂತಹ ವೃದ್ಧರಾದ ದಂಪತಿಗಳು ಬಂದು ಅವರು ಕೇಳ್ತಾರೆ ನಮಗೆ ಸಂತಾನವಾಗಿಲ್ಲ ನೀವು ಅನುಗ್ರಹ ಮಾಡಬೇಕು ರಘುವರ ತೀರ್ಥ ಹೇಳ್ತಾರೆ ಅವಶ್ಯವಾಗಿ ಆಗಲಿ ರಾಮದೇವರ ಅನುಗ್ರಹ ಮಾಡ್ತಾರೆ ಅಂತ ಹಾಗೆ ಸಂಚಾರ ಮಾಡ್ತಾ ರಘುವರ ತೀರ್ಥ ಶ್ರೀಪಾದಂಗಳು ತಮ್ಮ ಗುರುಗಳಾಗಿರ್ತಕ್ಕಂತಹ ರಘುನಾಥ ತೀರ್ಥರ ವೃಂದಾವನ ಇರುವ ಅಕ್ಷೋಭ್ಯ ತೀರ್ಥರು ಶ್ರೀಮದ್ ಟೀಕಾಕೃತ್ಪಾದರು ಎಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತಹ ಮಳಖೇಡ ಮಾನ್ಯಖೇಟ ಅಲ್ಲಿ ಅವರು ಸಂಚಾರ ಕ್ರಮದಲ್ಲಿರ್ತಾರೆ ಆಗ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ತಂದೆ ತಾಯಿಗಳು ತಾವು ಪುನಃ ತೀರ್ಥಕ್ಷೇತ್ರ ಸಂಚಾರ ಮಾಡಿ ಬರಬೇಕು ಅಂತ ಹೊರಟು ಮೊಳಖೇಡಕ್ಕೆ ಬರ್ತಾರೆ ಅಲ್ಲಿ ಮತ್ತೆ ಪುನಃ ಗುರುಗಳನ್ನು ನೋಡ್ತಾರೆ ಆಗ ಅವ್ರು ಹೇಳ್ತಾರಿಲ್ಲ ನಾವು ಎಲ್ಲ ತೀರ್ಥಕ್ಷೇತ್ರ ಸಂಚಾರ ಮಾಡಿ ಬಂದು ಉತ್ತಮನಾಗಿರ್ತಕ್ಕಂತಹ ಮಗನನ್ನು ಪಡೆಯಬೇಕು ಅಂತ ನಮಗೆ ಅಪೇಕ್ಷೆ ಇದೆ ಆಗ ರಘುವರ್ಯ ತೀರ್ಥ ಶ್ರೀಪಾದಂಗಳು ಹೇಳ್ತಾರೆ ಈ ಮೊಳಖೇಡದಲ್ಲಿಯೇನೆ ಎಲ್ಲ ಗುರುಗಳಿದ್ದಾರೆ ಎಲ್ಲ ತೀರ್ಥಕ್ಷೇತ್ರಗಳ ಒಂದು ಸಮಾಗಮವಾಗುತ್ತೆ ಏನು ಚಿಂತೆ ಮಾಡಬೇಡಿ ಇಲ್ಲಿಯೇ ನೀವು ಸೇವೆಯನ್ನು ಮಾಡಿ ಉತ್ತಮರಾಗಿರ್ತಕ್ಕಂತಹ ಮಕ್ಕಳು ನಿಮಗೆ ಆಗ್ತಾರೆ ಅಂತ ಹೇಳ್ತಾ ರಘುವರ ತೀರ್ಥ ಶ್ರೀಪಾದಂಗಳು ಒಂದು ಮಾತು ಹೇಳ್ತಾರಂತೆ ನಿಮಗೆ ಹುಟ್ಟಿರ್ತಕ್ಕಂತಹ ಮಗು ಅದನ್ನು ನಮಗೆ ಕೊಡಬೇಕು ಎಷ್ಟು ವಿಚಿತ್ರ ನೋಡ್ರಿ ಆಗ ಏನ್ ಮಾಡ್ಬೇಕು ಇವರು ಸರಿ ಆಗಲಿ ಅಂತ ಹೇಳ್ತಾರೆ ಅದಾದ್ಮೇಲೆ ರಘುವರ ತೀರ್ಥ ಇನ್ನೊಂದು ಮಾತನ್ನು ಹೇಳ್ತಾರೆ ಇದೊಂದೇ ಮಗು ನಿಮ್ಗೆ ಆಗತ್ತೆ ಅಂತ ತಿಳ್ಕೊಳ್ಬೇಡಿ ಮತ್ತೆ ಪುನಃ ನಿಮ್ಮ ಮಕ್ಕಳಾಗ್ತಾರೆ ನೀವೇನ್ ಚಿಂತೆ ಮಾಡೋ ಕಾರಣ ಇಲ್ಲ ಮೊದಲಿಗೆ ಹುಟ್ಟಿರ್ತಕ್ಕಂತಹ ಮಗುವನ್ನ ಹುಟ್ಟಿದ ತಕ್ಷಣ ಆ ಕೂಸನ್ನ ಮಠಕ್ಕೆ ಒಪ್ಪಿಸಿ ಬಿಡ್ಬೇಕು ಅಂತ ಹೇಳ್ತಾರೆ ಆ
ತಂದೆ ತಾಯಿಗಳು ಕೊಂಡತಾರೆ ಹುಟ್ಟಿದ ಕೂಸನ್ನ ಸ್ವಾಮಿಗಳಿಗೆ ಒಪ್ಪಿಸ್ತಾರೆ ರಘುವರ್ಯ ತೀರ್ಥರು ಹೆಚ್ಚು ಚಿತ್ರ ನೋಡಿ ರಘುತ್ತಮರ ಒಂದು ಬೆಳವಣಿಗೆ ಜನ್ಮ ಹೇಗಾಯಿತು ಅಂದರೆ ಇಷ್ಟೆಲ್ಲ ಪವಿತ್ರವಾಗಿ ಶುದ್ಧರಾಗಿ ಅವರಿದ್ದು ತಂದೆ ತಾಯಿಗಳು ರಾಮದೇವರ ಹಾಗೂ ಶ್ರೀಮತ್ ಟೀಕಾಕೃತ್ಪಾದರು ವಿಶೇಷವಾಗಿರ್ತಕ್ಕಂತಹ ಸೇವೆಯನ್ನು ಮಾಡಿದ್ದಾರೆ ಆಗ ಹುಟ್ಟಿರತಕ್ಕಂತಹ ರಘುತ್ತಮರಿಗೆ ಪೂರ್ವಾಶ್ರಮದಲ್ಲಿ ರಾಮಚಂದ್ರ ಎಂಬಂತಹ ನಾಮಕರಣವನ್ನು ಮಾಡಿದ್ದಾರೆ ಆ ರಾಮಚಂದ್ರ ಸಣ್ಣ ಕೂಸು ಅದು ಸಂಪೂರ್ಣವಾಗಿ ಬೆಳೆದದ್ದು ಮಠದಲ್ಲಿಯೇನೆ ತಂದೆ ತಾಯಿಗಳ ಸಮೀಪ ಹುಟ್ಟಿದ್ದಷ್ಟೇ ಅಲ್ಲಿ ಬೆಳೆದಿದ್ದೆಲ್ಲ ಇಲ್ಲ ಎಷ್ಟು ಆಶ್ಚರ್ಯ ಅಂತಂದ್ರೆ ರಾಮದೇವರ ಸೇವೆಯನ್ನು ಮಾಡೋ ಮಹಾಭಾಗ್ಯವನ್ನ ಈ ಕೂಸು ಮುಂದೆ ಪಡೆದಿದೆ ನಾವೆಲ್ಲ ಚರಿತ್ರೆ ಕೇಳ್ತೇವೆ ಆದರೆ ಹುಟ್ಟುವುದಕ್ಕಿಂತ ಮೊದಲಿಗೆ ಇಷ್ಟು ಶುದ್ಧಿ ಇಷ್ಟು ಪಾವಿತ್ರ್ಯ ಸಿಗೋದು ಬಹಳ ಕಷ್ಟ ಮನುಷ್ಯನಿಗೆ ಆಹಾರ ಸಿಗ್ತದೆ ಊಟ ಸಿಗ್ತದೆ ಅನ್ನ ಸಿಗ್ತದೆ ಆದರೆ ಆ ಆಹಾರ ಹೇಗಿರುತ್ತೆ ಅಂತ ಅನ್ನೋದು ಬಹಳ ಮಹತ್ವದ್ದು ಪರಮ ಪವಿತ್ರವಾದ ಶುದ್ಧವಾದ ರೀತಿಯಲ್ಲಿ ಮಾಡಿರತಕ್ಕಂತಹ ಆಹಾರ ಇದ್ದರೆ ಅಂತಹ ಒಂದು ಆಹಾರವನ್ನು ಪಡೀಲಿಕ್ಕೆ ನಾವು ಕೋಟಿ ಕೋಟಿ ಜನ್ಮದ ಪುಣ್ಯ ಮಾಡಬೇಕಾಗ್ತದೆ ಶಾಸ್ತ್ರ ಒಂದು ಮಾತು ಹೇಳುತ್ತೆ ನಮಗೆ ದೇವರಿಗೆ ನೈವೇದ್ಯ ಮಾಡಿರುವಂತಹ ಅನ್ನವನ್ನು ಊಟ ಮಾಡಿದರೆ ಭೋಜನ ಮಾಡಿದರೆ ನಮಗೆ ಒಂದು ವರ್ಷ ಉಪವಾಸ ಮಾಡಿದಷ್ಟು ಪುಣ್ಯ ಬರ್ತದೆ ಅಂತ ಹೇಳ್ತಾರೆ ಕೇವಲ ಊಟ ಮಾಡೋದಲ್ಲ ಶುದ್ಧವಾದ ರೀತಿಯಲ್ಲಿ ಮಡಿಯಲ್ಲಿ ಅಡಿಗೆಯನ್ನು ಮಾಡಿ ಪರಮಾತ್ಮನ ನೈವೇದ್ಯವನ್ನು ಮಾಡಿ ಬ್ರಹ್ಮಾದೇವತೆಗಳ ನೈವೇದ್ಯವನ್ನು ಮಾಡಿ ಶುದ್ಧವಾದ ಆಹಾರವನ್ನು ಸ್ವೀಕಾರ ಮಾಡಿದರೆ ಒಂದು ವರ್ಷ ಉಪವಾಸ ಮಾಡಿದ ಪುಣ್ಯವನ್ನು ಕೊಡ್ತಾನೆ ಪರಮಾತ್ಮ ಇದು ಶ್ರೀಮದಾಚಾರ್ಯರು ಅರ್ಥಾತ್ ವೇದವ್ಯಾಸ ದೇವರು ಪುರಾಣಗಳಲ್ಲಿ ಹೇಳುವಂತಹ ಒಂದು ಸಿದ್ಧಾಂತ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ನಾವು ನೋಡೋದು ಎಷ್ಟು ಆಶ್ಚರ್ಯ ಅಂದ್ರೆ ಹುಟ್ಟುವುದಕ್ಕಿಂತಲೂ ಮೊದಲಿಗೆ ತಂದೆ ತಾಯಿಗಳು ಅತ್ಯಂತ ಶುದ್ಧರಾಗಿದ್ದಾರೆ ಪ್ರತಿನಿತ್ಯ ರಾಮದೇವರ ನೈವೇದ್ಯದ ಊಟವನ್ನು ಮಾಡ್ತಕ್ಕಂಥವರು ಟೀಕಾಕೃತ್ಪಾದರ ಸನ್ನಿಧಾನದಲ್ಲಿ ಇದ್ದು ಅಲ್ಲಿಯೇ ಪರಮ ಪವಿತ್ರವಾಗಿರ್ತಕ್ಕಂತಹ ಅನ್ನವನ್ನು ಆಹಾರವನ್ನು ಸ್ವೀಕಾರ ಮಾಡಿದವರು ಅಲ್ಲಿ ಹುಟ್ಟಿರ್ತಕ್ಕಂತಹ ಈ ರಾಮಚಂದ್ರ ಅರ್ಥಾತ್ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಹುಟ್ಟಿದ ಮೇಲೆ ಕಂಡ ಕಂಡ ಆಹಾರವನ್ನು ತಿನ್ನಲಿಲ್ಲ ಶ್ರೀಮಠದಲ್ಲಿದ್ದು ಪ್ರತಿನಿತ್ಯ ಕೂರ್ಮ ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ ಹಾಲು ರಾಮದೇವರ ನೈವೇದ್ಯ ಇದೇ ಆಹಾರವನ್ನು ಸ್ವೀಕಾರ ಮಾಡಿ ಬೆಳೆದಿರತಕ್ಕಂತಹ ದೇಹ ರಘುತ್ತಮ ತೀರ್ಥ ಶ್ರೀಪಾದಂಗಳ ಪರಮ ಪವಿತ್ರವಾಗಿರುವಂತಹ ದೇಹ ಅವರ ಮನಸ್ಸು ಅವರ ಇಂದ್ರಿಯ ಅವರ ದೇಹ ಅಷ್ಟು ಅತ್ಯಂತ ಪರಮ ಪವಿತ್ರ ಅತ್ಯಂತ ಶುದ್ಧವಾಗಿರ್ತಕ್ಕಂತಹದ್ದು ಆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಮಠದಲ್ಲಿಯೇ ಇದ್ದಾರೆ ಪೂರ್ಣವಾದ ಅವರ ಬೆಳವಣಿಗೆಯನ್ನ ರಘುವರ್ಯ ತೀರ್ಥ ಶ್ರೀಪಾದಂಗಳು ನೋಡ್ಕೊಳ್ತಾ ಇದ್ದಾರೆ ಯೋಗ್ಯವಾದ ವಯಸ್ಸಿನಲ್ಲಿ ಅವರಿಗೆ ಉಪನಯನವನ್ನು ಮಾಡಿದ್ದಾರೆ ಉಪದೇಶವನ್ನು ರಘುವರ್ಯ ತೀರ್ಥ ಶ್ರೀಪಾದಂಗಳವರೇ ಮಾಡ್ತಾರೆ ಅವರಿಗೆ ಎಲ್ಲ ಪಾಠ ಶಬ್ದ ಧಾತು ಸುಮಧ್ವಿಜಯ ಬೇರೆ ಬೇರೆ ಶಾಸ್ತ್ರಗಳ ಪಾಠ ಹಾಗೂ ಪ್ರಮಾಣ ಪದ್ಧತಿ ತತ್ವೋದ್ಯೋತ ತತ್ವನಿರ್ಣಯ ಹೀಗೆ ಎಲ್ಲ ಗ್ರಂಥಗಳ ಪಾಠವನ್ನ ಸಣ್ಣ ವಯಸ್ಸಿಗೆ ಅವರ ಆಶ್ರಮ ತಗೊಂಡಿದ್ದೆ 8 ವರ್ಷಕ್ಕೆ ಆಶ್ರಮ ತಗೋದಕ್ಕಿಂತಲೂ ಮೊದಲಿಗೇನೆ ಅವರಿಗೆ ಅಷ್ಟು ಜ್ಞಾನ ಇತ್ತು ಹೀಗೆ ಅಷ್ಟು ಜ್ಞಾನವನ್ನು ಪಡೆದಿರತಕ್ಕಂತಹ
ಎಂಟು ವಯಸ್ಸು ಏನು ಅರ್ಥ ಆಗುತ್ತೆ? ಆದರೆ ರಘುವರ್ಯ ತೀರ್ಥ ಶ್ರೀಪಾದಗಳ ಅನುಗ್ರಹ, ಸ್ವಯಂ ಆ ಜೀವನ ಯೋಗ್ಯತೆ, ಅವರಿಗೆ ತತ್ವಪ್ರಕಾಶಕ ಪಾಠವನ್ನು ಕೂಡ ರಘುವರ್ಯ ತೀರ್ಥರು ಹೇಳಿದ್ದಾರೆ ಅಂತ ನಾವು ತಿಳಿತೇವೆ. ಅಂತಹ ರಘುವರ್ಯ ತೀರ್ಥರು ಬಹಳ ವಯಸ್ಸಾಗಿತ್ತು. ಆ ಕಾಲಕ್ಕೆ ಅವರು ತಾವು ಇವತ್ತಿನ ನವರುಂದಾವನ ಗಡ್ಡೆ ಅಂತ ಕರೀತಾರೆ, ಆನೆಗೊಂದಿ ಅಂತ ಕರೀತಾರೆ, ಅಲ್ಲಿ ತಾವು ಹೋಗಿದ್ದಾರೆ. ಅಲ್ಲಿ ದೇಹಾರಸ್ಯವಾಯಿತು, ಅವರಿಗೆ ಶ್ರಮವಾಗಿತ್ತು. ಆ ಕಾಲಕ್ಕೆ ಈ ರಾಮಚಂದ್ರನಿಗೆ ಅರ್ಥಾತ್ ರಘುತ್ತಮ ತೀರ್ಥ ಶ್ರೀಪಾದಗಳಿಗೆ ಆಶ್ರಮವನ್ನು ಕೊಡಬೇಕು. ಇನ್ನು ಸಂಪೂರ್ಣವಾದ ಸುಧಾ ಗ್ರಂಥದ ಅಧ್ಯಯನ ಆಗಿರೋದಿಲ್ಲ. ತತ್ವಪ್ರಕಾಶಕ ಅವರಿಗೆ ಪಾಠವನ್ನು ಹೇಳಿದ್ದಾರೆ. ಸಣ್ಣ ಬಾಲಕನಾದರೂ ಭಾರಿ ಪ್ರಚಂಡ ತೇಜಸ್ಸಿನ ಪ್ರಭಾವಿ ಮೇಧಾವಿಯಾಗಿರ್ತಕ್ಕಂತಹ ಆ ಕೂಸು ಅರ್ಥಾತ್ ರಾಮಚಂದ್ರ ಅವರನ್ನು ಕಂಡು ಈಗಾಗಲೇ ಸುಧಾ ಪಾಠ ಹೇಳಲಿಕ್ಕೆ ಆಗಿನ ಕಾಲಕ್ಕೆ ರಘುನಾಥ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು, ಉತ್ತಮ ವಿದ್ವಾಂಸರು, ಪ್ರಚಂಡ ಪಾಂಡಿತ್ಯವನ್ನು ಪಡೆದಿರತಕ್ಕಂತಹ ಆದ್ಯ ವರದರಾಜಾಚಾರ್ಯರು ಅಂತ ಅವರಿಗೆ ಕರೆಸ್ತಾರೆ. ಕರೆಸಿ ಹೇಳ್ತಾರೆ, ಇನ್ನು ಮುಂದೆ ನಾವು ಇವರಿಗೆ ಆಶ್ರಮವನ್ನು ಕೊಡ್ತೇವೆ. ಆಶ್ರಮ ಕೊಟ್ಟ ಮೇಲೆ ಯೋಗ್ಯವಾದ ಮಠದ ಮರ್ಯಾದೆಯನ್ನು ಅನುಗುಣ ಮಾಡಿಕೊಂಡು ನೀವು ಅವಶ್ಯವಾಗಿ ಮುಂದಿನ ಪಾಠವನ್ನು ಹೇಳಬೇಕು ಅಂತ ಅವರು ತಿಳಿಸ್ತಾರೆ. ಆಗಲಿ ಅಂತ ಅವ್ರು ಹೇಳ್ತಾರೆ. ಆಮೇಲೆ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ತಾವು ವೃಂದಾವನ ಪ್ರವೇಶ ಮಾಡ್ತಾರೆ. ಈ ರಾಮಚಂದ್ರನಿಗೆ ಆಶ್ರಮ ಕೊಟ್ಟು ರಘುತ್ತಮ ಎಂಬುದಾಗಿ ನಾಮಕರಣವನ್ನ ಮಾಡಿದ್ದಾರೆ. ಎಲ್ಲವೂ ರಾಮದೇವರ ಹೆಸರೇ. ರಘುನಾಥ, ರಘುವರ್ಯ, ರಾಮಚಂದ್ರ, ರಘುತ್ತಮ, ಈ ಗುರುಗಳು ಗುರುಗಳು ಶಿಷ್ಯ ಶಿಷ್ಯ ಎಲ್ಲರ ಹೆಸರು ಕೂಡ, ಅರ್ಥಾತ್ ಪೂರ್ವಾಶ್ರಮ ಹೆಸರು, ಆಮೇಲೆ ಹೆಸರು, ಎಲ್ಲವೂ ರಾಮದೇವರ ಹೆಸರೇ ಇದೆ. ಈ ಆದ್ಯ ವರದರಾಜಾಚಾರ್ಯರು ಇವರು ಮಹಾವಿದ್ವಾಂಸರು, ಉತ್ತಮ ಪಂಡಿತರು ಅನ್ನೋದರಲ್ಲಿ ಯಾವ ಸಂಶಯನೇ ಇಲ್ಲ. ಆಗಿನ ಕಾಲಕ್ಕೆ ತಮಗೆಲ್ಲ ಗೊತ್ತಿದೆ, ರಘುನಾಥ ತೀರ್ಥರ ಕಾಲದಲ್ಲಿಯೇ ಶ್ರೀಪಾದರಾಜರು ಹಾಗೂ ವ್ಯಾಸರಾಜರು ಎಲ್ಲ ಮಹಾನುಭಾವರು ಇರುವಂತಹ ಒಂದು ದೊಡ್ಡದಾಗಿರ್ತಕ್ಕಂತಹ ಒಂದು ಕಾಲ ಅದು. ಶ್ರೀಪಾದರಾಜರು ವ್ಯಾಸರಾಜರಿಗೆ ಪಾಠವನ್ನು ಹೇಳಿ ಅದ್ಭುತವಾಗಿ ಅವರಿಗೆ ಉಪದೇಶವನ್ನು ಮಾಡಿ ತಯಾರು ಮಾಡಿಸ್ತಾರೆ. ವ್ಯಾಸರಾಜರು ತಾವು ಕೂಡ ಅಧ್ಯಯನ ಮಾಡಿ ಅನೇಕ ಗ್ರಂಥಗಳನ್ನು ಪಡೆಯುತ್ತಾರೆ. ಅದರಲ್ಲಿ ಪ್ರಧಾನವಾದದ್ದು ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ತಮಗೆಲ್ಲ ಗೊತ್ತಿದೆ. ಏನು ಒಬ್ಬರೊಬ್ಬರು ಮಹಾಜ್ಞಾನಿಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ಅವರ ಹೆಸರು ಹೇಳುವ ಯೋಗ್ಯತೆಯೂ ನಮಗಿಲ್ಲ. ಅಂತಹ ಪಾಂಡಿತ್ಯ ವ್ಯಾಸರಾಜರ ಚರಿತ್ರೆಯಲ್ಲಿ ಕೇಳ್ತೇವೆ. ವ್ಯಾಸರಾಜರು ಇವತ್ತಿನ ಮುಳಬಾಗಿಲು ಅರ್ಥಾತ್ ಶ್ರೀಪಾದರಾದ್ರ ವೃಂದಾವನ ಇದೆಯಲ್ಲ, ಅಲ್ಲಿಯೇ ಇದ್ದವರು ಅಧ್ಯಯನ ಮಾಡುವಂತಹ ಒಂದು ಪ್ರಸಂಗದಲ್ಲಿ ಹೇಳ್ತಾರೆ, ಇವತ್ತಿಗೂ ತೋರಿಸ್ತಾರೆ. ಅಲ್ಲಿ ಸಣ್ಣದಾಗಿರ್ತಕ್ಕಂಥ ಒಂದು ಗುಹಾ ತರ ಇದೆ, ಅಲ್ಲಿ ಕೂತು ಅವರು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡ್ತಾ ಇರೋ ಒಂದ್ಸಲ ಅವರಿಗೆ ಹಾವು ಸುತ್ತಕೊಂಡ್ಬಿಡ್ತಂತೆ. ಹಾವು ಸುತ್ತಿದರೆ ವ್ಯಾಸರಾಜರಿಗೆ ಗೊತ್ತೇ ಆಗಿಲ್ಲ. ಅಂದ್ರೆ ಮೈ ಮೇಲ ಎಚ್ಚರ ಇಲ್ಲದಷ್ಟು ಶ್ರೀಮದ್ ಆಚಾರ್ಯರ, ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳನ್ನು ಅಧ್ಯಯನ ಮಾಡುವ ಒಂದು ಆಸಕ್ತಿ ಆ ವ್ಯಾಸರಾಜರಲ್ಲಿ ನಮ್ಗೆ ನೋಡ್ಲಿಕ್ಕಾಗತ್ತೆ. ಅಂತಹ ವ್ಯಾಸರಾಜರು ಆಗ ಶಿಷ್ಯರೆಲ್ಲ ಗಾಬರಿಯಾಗಿ
ಶ್ರೀಪಾದರ ಹತ್ರ ಓಡಿ ಹೋಗಿ ಹೇಳ್ತಾರೆ, ಸ್ವಾಮಿ ಸ್ವಾಮಿ ವ್ಯಾಸರಾಜರಿಗೆ ಹಾವು ಸುತ್ತುಕೊಂಡಿದೆ, ಆದರೂ ಅವ್ರ ಮೈ ಮೇಲೆ ಎಚ್ಚರ ಇಲ್ಲ. ಶ್ರೀಪಾದರಾಜರ ಗೊತ್ತು, ವ್ಯಾಸರಾದರೆ ಏನೂ ಆಗೋದಿಲ್ಲ. ಶ್ರೀಮದ್ ಟೀಕಾಕೃತ್ಪಾದರ ಶ್ರೀಮದ್ ಆಚಾರ್ಯರ ವೇದವ್ಯಾಸದೇವರ ಗ್ರಂಥವನ್ನು ನಿರಂತರವಾಗಿ ಚಿಂತನೆ ಮಾಡುವ ಭಗವಂತನ ಉಪಾಸನೆ ಮಾಡತಕ್ಕಂತಹ ಭಕ್ತರಿಗೆ ಏನಾಗತ್ತೆ? ಯಾವ್ಯಾವ ಕಷ್ಟಗಳು, ಯಾವ ಅನಿಷ್ಟಗಳು ಇಲ್ಲ. ಶ್ರೀಪಾದರಾದರು ಬರ್ತಾರೆ, ಅವರಿಂತಹ ಮಹಾನುಭಾವರು ನೋಡ್ರಿ. ಶ್ರೀಪಾದರಾದರಿಗೆ ಸರ್ಪ ಭಾಷೆ ಗೊತ್ತಿತ್ತಂತೆ. ಅವರು ಸರ್ಪದ ಭಾಷೆಯಲ್ಲಿ, ಹಾವಿನ ಭಾಷೆಯಲ್ಲಿ ಆ ಸರ್ಪದ ಜೊತೆಗೆ ಮಾತನಾಡಿ, ನೋಡು ನಮ್ಮ ಶಿಷ್ಯ ಒಳ್ಳೆಯವನು, ಯಾಕೆ ಅವನು ಹೀಗೆಲ್ಲ ಪೀಡೆ ಕೊಡ್ತೀಯ, ಬಿಟ್ಬಿಡು ಹೋಗ್ಬಿಡು ಅಂತ ಹೇಳಿದ. ಈ ಮಹಾನುಭಾವರ ಮಾತನ್ನು ಕೇಳಿಕೊಂಡು ಆ ಹಾವು ಹೊರಟೋಯ್ತು ಅಂತ ಹೇಳ್ತಾರೆ. ಇವತ್ತಿನ ಕಾಲದ ಜನರಿಗೆ ಈ ಮಾತು ಕೇಳಿದರೆ ಎಷ್ಟೋ ಜನರು ಅಪಹಾಸ್ಯ ಮಾಡಬಹುದು, ಎಷ್ಟೋ ಜನರು ಸುಮ್ಮನೆ ಕಟ್ಟ ಕಥೆ ಅಂತ ಹೇಳಬಹುದು, ಇನ್ನು ಜನೊಬ್ಬರು ಇನ್ನೊಂದು ರೀತಿ ವಿಚಾರ ಮಾಡಬಹುದು. ಆದರೆ ಅವತ್ತು ಪ್ರತ್ಯಕ್ಷವಾಗಿ ನೋಡಿರ್ತಕ್ಕಂತಹ ಜನರಿಗೆ ಮಾತ್ರ ಇದು ಯಾವುದು ಸುಳ್ಳು ಅಂತ ಅನಿಸೋದಿಲ್ಲ, ಅತ್ಯಂತ ಸತ್ಯವಾದ ವಿಷಯವೇ ಆಗಿದೆ. ಬಹಳ ಆಶ್ಚರ್ಯವಾಯಿತು. ಆಮೇಲೆ ವ್ಯಾಸರಾಜರಿಗೆ ಮತ್ತೆ ಪುನಃ ಎಚ್ಚರ ಮಾಡಿದ್ದಾರೆ ಶ್ರೀಪಾದರಾದರು, ಅಂದ್ರೆ ಇದು ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೆ ಅಂತಂದ್ರೆ, ಶ್ರೀಮದಾಚಾರ್ಯ ಗ್ರಂಥಗಳ ಅಧ್ಯಯನ ಮಾಡುವ ಆಸಕ್ತಿ, ಅದರಲ್ಲಿ ರತಿ, ಅದರಲ್ಲಿ ಪ್ರೀತಿ, ಅದರಲ್ಲಿ ಅಭಿಮಾನ, ಆ ಒಂದು ಆನಂದ, ಅದು ವ್ಯಾಸರಾಜರಲ್ಲಿ ಶ್ರೀಪಾದರಾಜರಲ್ಲಿ ನಾವು ನೋಡ್ತೇವೆ. ಆ ವ್ಯಾಸರಾಜರು ಬರೀತಕ್ಕಂತಹ ಗ್ರಂಥ ನ್ಯಾಯಾಮೃತ ಎಂಬಂತಹ ಅದ್ಭುತವಾಗಿರ್ತಕ್ಕಂತಹ ಗ್ರಂಥ. ಶ್ರೀಪಾದರಾಜರು ವ್ಯಾಸರಾಜರನ್ನು ಕರೆದುಕೊಂಡು ರಘುನಾಥ ತೀರ್ಥ ಹತ್ರ ಹೋಗಿ ಮನ್ನೂರಿನಲ್ಲಿ ನೂರಾರು ಜನ ಪಂಡಿತರು ವಿದ್ವಾಂಸರು, ಶ್ರೀಪಾದರ ಹೇಳ್ತಾರೆ ನಮ್ಮ ಶಿಷ್ಯ ನ್ಯಾಯಾಮೃತ ಗ್ರಂಥವನ್ನು ರಚನೆ ಮಾಡಿದ್ದಾರೆ, ಪರಮಾದ್ಭುತವಾಗಿರ್ತಕ್ಕಂತಹದ್ದು, ತುಂಬಾ ಚೆನ್ನಾಗಿ, ತಾವು ಅವಶ್ಯವಾಗಿ ಇದನ್ನ ನೋಡಬೇಕು ಅಂತ ಹೇಳಿದಾಗ, ಆಗಲಿಂತ ಆ ಕಾಲಕ್ಕೆ ಈ ರಘುನಾಥ ತೀರ್ಥರ ಶಿಷ್ಯರು ವರದರಾಜಾಚಾರ್ಯರು, ಅವರು ಮೂರ್ತಃ ಕಂಚಿಯವರು ಅಂತ ಹೇಳ್ತಾರೆ, ಅವರು ಅಲ್ಲಿ ಆ ವ್ಯಾಸರಾಜರು ನ್ಯಾಯಮೃತವನ್ನು ಹೇಳುವಾಗ ಬಹಳ ಅದ್ಭುತವಾಗಿದೆ ಅಂತ ತಿಳಿದು, ನ್ಯಾಯಾಮೃತದಲ್ಲಿ ಬರುವಂತಹ ಅನೇಕ ವಿಷಯಗಳು ಎಲ್ಲೆಲ್ಲಿ ಬಂದಿದೆ ಸುಧಾದಲ್ಲಿ, ವ್ಯಾಸರಾಜರು ಆ ಕೆಲಸವನ್ನು ಎರಡು ಗ್ರಂಥಗಳಲ್ಲಿ ಮಾಡಿದ್ದಾರೆ. ಚಂದ್ರಿಕಾ ತರ್ಕತಾಂಡವನ್ನು ಅಧ್ಯಯನ ಮಾಡಿದ ವಿದ್ವಾಂಸರಿಗೆ ಗೊತ್ತಾಗತ್ತೆ, ವ್ಯಾಸರಾಜರು ಪ್ರತಿಯೊಂದು ವಿಷಯ ಹೇಳಿ ಈ ವಿಷಯವನ್ನು ಟೀಕಾಕೃತ್ಪದಲ್ಲಿ ಹೇಳಿದ್ದಾರೆ, ತತ್ವಪ್ರಕಾಶದಲ್ಲಿ ಹೇಗೆ ಹೇಳಿದ್ದಾರೆ, ಪ್ರಮಾಣ ಪದ್ಧತಿಯಲ್ಲಿ ಹೇಗಿದ್ದಾರೆ ಅಂತ ಒಂದೊಂದು ಸಣ್ಣ ವಾಕ್ಯದಿಂದ ಆ ವಿಷಯವನ್ನು ತೋರಿಸಿ ಸಮನ್ವಯ ಮಾಡಿಕೊಡ್ತಾರೆ. ಹಾಗೆ ನ್ಯಾಯಾಮೃತದಲ್ಲಿ ಪ್ರತ್ಯೇಕವಾಗಿ ಮಾಡಲಿಲ್ಲ, ಅದನ್ನ ವರದರಾಜಾಚಾರ್ಯರು ತೋರಿಸ್ಕೊಡ್ತಾರೆ, ಸ್ವಾಮಿ ನೀವು ಹೇಳಿರ್ತಕ್ಕಂತಹ ಎಲ್ಲ ವಿಷಯಗಳು ಸುಧಾ ಗ್ರಂಥದಲ್ಲಿ ಅಲ್ಲಿ ಬಂದಿದೆ ಇಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದರೆ ರಘುನಾಥರಿಗೆ ಹಾಗೂ ಸ್ವಯಂ ಶ್ರೀಪಾದರಾದರಿಗೆ ವ್ಯಾಸರಾದರಿಗೆ ಆಶ್ಚರ್ಯವಾಗಿದೆ, ಇಷ್ಟು ಉತ್ತಮ ವಿದ್ವಾಂಸರು ಇವರು ಅಂತ. ಆ ಕಾಲಕ್ಕೆ ರಘುನಾಥ ತೀರ್ಥರು ಈ ವರದರಾಜಾಚಾರ್ಯರಿಗೆ ಆದ್ಯ ಎಂಬಂತಹ ಪದವಿಯನ್ನು ಕೊಡ್ತಾರೆ, ಅವತ್ತಿನಿಂದ ಅವರು ಆದ್ಯ ವರದರಾಜಾಚಾರ್ಯರು ಅಂತ ಪ್ರಸಿದ್ಧರಾಗಿದ್ದಾರೆ. ಮೊಟ್ಟ ಮೊದಲಿಗೆ ಆದ್ಯ ಮೊದಲಿಗೆ ಅವರಿಗೆ ತೀರ್ಥ ಗಂಧಾಕ್ಷತೆ ಮರ್ಯಾದೆಯನ್ನು ಕೊಡಬೇಕು ಮಠದಲ್ಲಿ ಅಂತ ರಘುನಾಥ ತೀರ್ಥ ಶ್ರೀಪಾದಂಗಳವರು ಆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಅವರ ಜ್ಞಾನಕ್ಕೆ, ಅವರ ಶ್ರೀಮದಾಚಾರ್ಯ ಸೇವೆಗೆ ಒಂದು ಗೌರವವನ್ನ ಅವರು ನೀಡಿದ್ದು. ಅದೇ ಆದ್ಯ ವರದರಾಜಾಚಾರ್ಯರನ್ನ ರಘುವರ ತೀರ್ಥ ಶ್ರೀಪಾದಂಗಳವರು, ನಮ್ಮ ಗುರುಗಳಿಗೆ ಅತ್ಯಂತ ಪ್ರಿಯರು, ವೃದ್ಧರಾದವರು, ಒಳ್ಳೆಯ ಜ್ಞಾನ ಉಳ್ಳವರು ಅಂತ ಅವರಿಗೆ ಕರೆಸಿ ಹೇಳ್ತಾರೆ, ಹೀಗೆ ರಘುತ್ತಮ ತೀರ್ಥ ಶ್ರೀಪಾದ ಅರ್ಥಾತ್ ಅವರ ಸನ್ಯಾಸ ಕೊಡ್ತೇವೆ, ನೀವು ಇವರಿಗೆ ಮುಂದೆ ಅಧ್ಯಯನ ಮಾಡಿಸಬೇಕು ಎಂಬುದಾಗಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಅವರು ಆಗಲಿ, ಅವಶ್ಯ ದೊಡ್ಡ ಭಾಗ್ಯ ಅಂತ ಅವರು ಹೇಳ್ತಾರೆ. ರಘುನಾಥ ತೀರ್ಥ ಶ್ರೀಪಾದಂಗಳವರ ಅನಂತದಲ್ಲಿ ರಘುವರ ತೀರ್ಥರು, ಆ ರಘುವರ ತೀರ್ಥ ವೃಂದಾವನಸ್ಥರಾದ ಮೇಲೆ ಏನು ಅದ್ಭುತ, ಏನು ಆಶ್ಚರ್ಯ ನೋಡ್ರಿ.
ರಘುತ್ತಮ ತೀರ್ಥ ಶ್ರೀಪಾದಂಗಳವರು 8 ವರ್ಷ ಅಷ್ಟೇ, 8-9 ವರ್ಷದೊಳಗ ಆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ದಾರೆ. ಉತ್ತರಾಯ ಮಠದ ಪೀಠ, ರಾಮದೇವರು, ಪೂಜೆ ನಡೆಯಬೇಕು, ಎಲ್ಲವೂ ವ್ಯವಸ್ಥಿತವಾಗಿ ಅವರು ನಡೆಸ್ತಾ ಇದ್ದಾರೆ. ಜೊತೆಗೆ ಎಲ್ಲ ಸಹಕಾರ ಮಾಡತಕ್ಕಂತಹ ಪಂಡಿತರು, ಶಿಷ್ಯವೃಂದ, ಅಲ್ಲಿ ಒಬ್ಬ ಆಗಿನ ಕಾಲ ಕುಲಕರ್ಣಿ ದೇಶಪಾಂಡೆ ಅವರೆಲ್ಲ ಇರ್ತಿದ್ರು, ನೋಡಿಕೊಂಡು ಅವ್ರಿಗೆ ಏನು ಬೇಕೋ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಆಗಿನ ಕಾಲಕ್ಕೆ ಇನ್ನೊಂದು ವ್ಯವಸ್ಥೆ ಇತ್ತು. ಇವತ್ತು ತಾವೆಲ್ಲ ನೋಡಿದ್ದೀರಿ, ಸ್ವಾಮಿಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂತಹ ಭಿಕ್ಷೆ ಎಲ್ಲ ವ್ಯವಸ್ಥೆ ಇರ್ತದೆ. ಆದರೆ ರಘುನಾಥ ತೀರ್ಥರ ಕಾಲದಲ್ಲಿ ಅಥವಾ ಶ್ರೀಪಾದರ ಕಾಲದಲ್ಲಿ, ವ್ಯಾಸರಾಜರ ಕಾಲದಲ್ಲಿ ಒಬ್ಬರೊಬ್ಬರು ಒಂದೊಂದು ಥರ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು. ಆದಷ್ಟು ಎಲ್ಲರೂ ಭಿಕ್ಷೆಯನ್ನು ಬೇಡಿ ತಾವು ಊಟವನ್ನು ಮಾಡೋದು, ಸನ್ಯಾಸಿ ವಿಧಾನವೇ ಹಾಗೆ ಇದೆ, ಭಿಕ್ಷೆ ಬೇಡಿ ತಾವು ಊಟ ಮಾಡಿದ್ರು. ಅದೇ ರೀತಿಯಾಗಿ ಒಬ್ಬ ಗೃಹಸ್ಥ ಹೇಳ್ತಿದ್ದ, ಇವತ್ತು ನಮ್ಮ ಮನೆಗೆ ಬನ್ನಿ ಭಿಕ್ಷೆ ಸ್ವೀಕಾರ ಮಾಡಿದ್ರೆ ಅಲ್ಲಿ ಹೋಗಿ ಭಿಕ್ಷೆಯನ್ನು ಸ್ವೀಕಾರ ಮಾಡೋದು. ಆ ರೀತಿಯಾಗಿ ವ್ಯವಸ್ಥೆ ಇತ್ತು. ರಘುತ್ತಮ ತೀರ್ಥ ಶ್ರೀಪಾದಂಗಳು ಕೂಡ ಅದೇ ರೀತಿಯಾಗಿ ಅವರು ತಮ್ಮ ಗುರುಗಳ ಆರಾಧನೆಯನ್ನು ಮಾಡಿದ್ದಾರೆ. ಆನಂತರ ಪ್ರತಿನಿತ್ಯದ ಪಾಠ ನಡೆಯಬೇಕು. ಒಂದು ಸಲ ಒಬ್ಬ ಯಜಮಾನ ಹೀಗೆ ದ್ವಾದಶಿಯಂದು ಭಿಕ್ಷೆ ವ್ಯವಸ್ಥೆ ಮಾಡಿದ್ದಾನೆ ಎಲ್ಲ ಪಂಡಿತರಿಗೆ ಹಾಗೂ ಸ್ವಾಮಿಗಳಿಗೂ. ಅಲ್ಲೇ ಪೂಜೆ ಆದಮೇಲೆ ಅಲ್ಲೇ ಭಿಕ್ಷೆ ವ್ಯವಸ್ಥೆ ಇತ್ತು. ಎಲ್ಲರಿಗೂ ಎಲೆಯನ್ನು ಹಾಕಿದ್ದಾರೆ. ಸ್ವಾಮಿಗಳು ಬರೋರಿಗೆ ಕಾಯಬೇಕಾಗಿತ್ತು. ಆ ಯಜಮಾನನ ತಪ್ಪು ಏನಂತಂದ್ರೆ ಎಲ್ಲ ವಿದ್ವಾಂಸರು ನೋಡ್ತಾ ಇದ್ರು, ಇಲ್ಲ ಪರವಾಗಿಲ್ಲ ನೀವು ಕೂಡ ಬರ್ತಾರೆ ಸಣ್ಣ ಹುಡುಗರು ಅಂತ. ಏನಾಗತ್ತೆ ನೋಡಿ, ದೊಡ್ಡವರಿಗೆ ತಿರಸ್ಕಾರ, ಯಾವತ್ತು ವಯಸ್ಸನ್ನ ನೋಡಬಾರದು. ಬ್ರಾಹ್ಮಣರ ವರ್ಚಸ್ಸು ಬಹಳ ಹೆಚ್ಚಾಗಿರುತ್ತೆ, ಅದರಲ್ಲಿಯೂ ಸನ್ಯಾಸಿಗಳು. ಅವ್ರು ಬರೋಕ್ಕಿಂತ ಮೊದಲಿಗೆ ಊಟಕ್ಕೆ ಕೂತ್ಬಿಟ್ರು. ಸ್ವಾಮಿಗಳು ಬಂದು ನೋಡ್ತಾರೆ, ತುಂಬಾ ಮನಸ್ಸಿಗೆ ಅಸಮಾಧಾನವಾಯಿತು. ಇನ್ನು ಬಂದಾಯ್ತು, ನಾವು ಭಿಕ್ಷೆಯನ್ನು ಸ್ವೀಕಾರ ಮಾಡದೇ ಇದ್ದರೆ ಎಲ್ಲರೂ ಅಸಮಾಧಾನ ಮಾಡ್ಕೊಳ್ತಾರೆ ಅಂತ ಸುಮ್ಮನೆ ಚಿತ್ರಾವತಿ ಇಟ್ಟು ಎರಡು ಆ ಪೋಷಣ ಮಾಡಿಬಿಟ್ಟು ಹೊರಟು ಬಿಡ್ತಾರೆ. ಬಹಳ ಮನಸ್ಸಿಗೆ ದುಃಖವಾಗಿದೆ. ಇದು ಶ್ರೀಮಠಕ್ಕೆ ಇರತಕ್ಕಂತಹ ಒಂದು ಗೌರವ ಕಡಿಮೆ ಆಯಿತು ಅಂತ ತುಂಬಾ ಮನಸ್ಸಿಗೆ ಬೇಜಾರವಾಗಿ ತಮ್ಮ ಗುರುಗಳಿಗೇನೆ ಶರಣು ಹೋಗಿದ್ದಾರೆ. ಆಗ ಅವತ್ತು ರಾತ್ರಿ ಸ್ವಪ್ನದಲ್ಲಿ ರಘುವರ ತೀರ್ಥ ಶ್ರೀಪಾದಂಗಳು ಹೇಳ್ತಾರೆ, ನೀವೇನು ಚಿಂತೆ ಮಾಡಬೇಡಿ, ನಮ್ಮ ಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇದೆ, ನೀವು ಯಾವ ಸಂಕೋಚವಿಲ್ಲದೆ ನಾಳೆ ಬೆಳಿಗ್ಗೆ ಶ್ರೀಮನ್ ನ್ಯಾಯಸುಧ ಗ್ರಂಥದ ಪಾಠವನ್ನು ಪ್ರಾರಂಭ ಮಾಡಿ ನಿಮಗೆಲ್ಲವೂ ಹೇಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಗುರುಗಳು ಅನುಗ್ರಹ ಮಾಡ್ತಾರೆ. ಆ ಗುರುಗಳ ಅನುಗ್ರಹದ ಫಲ ಏನು ವಿಚಿತ್ರ ಅಂತಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ರಘುತ್ತಮ ತೀರ್ಥ ಶ್ರೀಪಾದಂಗಳು 8-9 ವರ್ಷದ ಸನ್ಯಾಸಿಗಳು ಪ್ರಚಂಡವಾಗಿರ್ತಕ್ಕಂತಹ ತೇಜಸ್ಸು ಎಲ್ಲರೂ ಕರೆದು ಹೇಳ್ತಾರೆ, ಇವತ್ತು ನಮ್ಮ ಗುರುಗಳು ಆಜ್ಞೆ ಮಾಡಿದ್ದಾರೆ, ಅವರೇ ನಮ್ಮನ್ನು ನಿಂತು ನುಡಿಸ್ತಾರೆ, ನಾವು ಶ್ರೀಮನ್ ನ್ಯಾಯಸುಧ ಗ್ರಂಥದ ಪಾಠವನ್ನು ಹೇಳ್ತೇವೆ, ಅದೆಲ್ಲರೂ ಬರಬೇಕು ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಪ್ರಾರಂಭ ಮಾಡಿಬಿಟ್ರು. ಪ್ರಾರಂಭ ಮಾಡಿ ಪಾಠ ಹೇಳ್ತಾ ಇದ್ರೆ ಅವರಿಗೆ ಪಾಠ ಹೇಳ್ತಕ್ಕಂತಹ ಆದ್ಯ ವರದರಾಜಾಚಾರ್ಯರು ದೂರಿಂದ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಮಠದಲ್ಲಿ ಪಾಠದ ಶಬ್ದ ಕೇಳಿಸ್ತಾ ಇದೆ. ಯಾರು ಅಂತ ನೋಡಿದ್ರೆ ಸ್ವಯಂ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪಾಠವನ್ನು ಹೇಳ್ತಾ ಇದ್ದಾರೆ. ಬಹಳ ಮನಸ್ಸಿಗೆ ಅವರಿಗೂ ನೋವಾಯ್ತು, ಅಯ್ಯೋ ಇಂತಹ ಮಹಾನುಭಾವರಿಗೆ ನಾವು ಅಪಚಾರ ಮಾಡಿಬಿಟ್ಟೆ ಅಂತ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಸ್ವಾಮಿ ತಪ್ಪಾಯಿತು, ನಿಮ್ಮ ತಪಸ್ಸು, ನಿಮ್ಮ ಜ್ಞಾನ, ನಿಮ್ಮ ವರ್ಚಸ್ಸನ್ನು ತಿಳಿಯದೆ ಹಾಗೆ ಮಾಡಿಬಿಟ್ಟಿವಿ ಅಂತ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಸ್ವಾಮಿಗಳವರು ಏನು ಮಾತಾಡಿಲ್ಲ. ಇದೇ ದೊಡ್ಡವರ ಒಂದು ಲಕ್ಷಣ. ಎಲ್ಲ ಭಗವಂತನ ಸಂಕಲ್ಪ ಅಂತ ಇಷ್ಟು ಹೇಳಿ ಸುಮ್ಮನೆ ಬಿಟ್ಟಿದ್ದಾರೆ. ಆದರೆ ಸ್ವಾಮಿಗಳು ಮಾತ್ರ ನಿರಂತರವಾಗಿ ಪಾಠ ಪ್ರವಚನ ಮಾಡಲಿಕ್ಕೆ ತಾವು ಪ್ರಾರಂಭ ಮಾಡಿದ್ದಾರೆ. ಅಷ್ಟೇ ಅಲ್ಲ,
ರಘುವರ್ಯ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಅವರ ಸ್ವಪ್ನದಲ್ಲಿ ಆಜ್ಞೆಯನ್ನು ಮಾಡ್ತಾರೆ, ನೀವು ಈ ಶ್ರೀಮಠಕ್ಕೆ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಪೂಜಾ ವ್ಯವಸ್ಥೆ ಹಾಗೂ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅವರು ಸೂಚನೆ ಮಾಡಿದ ಹಾಗೆ ಮೊದಲಿಗೆ ಮಂಟಪ ಭವ್ಯವಾಗಿರ್ತಕ್ಕಂತಹ ಇದೆಲ್ಲ ಇದ್ದಿದ್ದಿಲ್ಲ. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ತಾವು ಉತ್ತಮವಾಗಿರ್ತಕ್ಕಂತಹ ಮಂಟಪವನ್ನು ಮಾಡಿಸಿ ಆ ಮಂಟಪದಲ್ಲಿ ರಾಮದೇವರ ಒಂದು ಪೂಜೆಯನ್ನು ಮಾಡುವಂತಹ ಒಂದು ಅನೇಕ ಜನ ಶಿಷ್ಯರು ಹೂವು ಹಣ್ಣುಗಳು ಬೇರೆ ಬೇರೆ ವ್ಯವಸ್ಥೆ ಏನೇನು ಬೇಕೋ ಎಲ್ಲ ವಿಧವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಅವರು ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲ, ಆವಾಗಿಂದಲೇ ಸ್ವಾಮಿಗೆ ಪ್ರತ್ಯೇಕವಾಗಿರ್ತಕ್ಕಂತಹ ಭಿಕ್ಷೆ, ಅವರಿಗೆ ಪ್ರತ್ಯೇಕ ಆಗಿರ್ತಕ್ಕಂತಹ ಒಂದು ಅಡಿಗೆ ಊಟ ಇದೆಲ್ಲ ವ್ಯವಸ್ಥೆಯನ್ನು ಅವರು ಮಾಡಿ ವಿಶಿಷ್ಟವಾದ ರೀತಿಯಲ್ಲಿ ಆ ರಾಮದೇವರ ಸೇವೆಯನ್ನು ಮಾಡಿ ಪ್ರಾರಂಭ ಮಾಡಿದ್ದಾರೆ. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅಷ್ಟು ಸಣ್ಣ ವಯಸ್ಸಿನಲ್ಲಿಯೇ ಅಷ್ಟು ಪರಿಪಕ್ವವಾಗಿರ್ತಕ್ಕಂತಹ ಜ್ಞಾನ, ಎಷ್ಟು ಪಾಠ ಪ್ರವಚನ ಮಾಡಲಿಕ್ಕಿಲ್ಲ, 8 ವರ್ಷ ಪ್ರಾರಂಭ ಮಾಡಿದ್ರೆ ಮುಂದೆ 38-40 ವರ್ಷ ಅವರಿದ್ದಾರೆ ಹೆಚ್ಚು ಕಡಿಮೆ. ಅಷ್ಟು ಅಖಂಡವಾಗಿ ಆ ಶ್ರೀಮದಾಚಾರ್ಯ ಗ್ರಂಥಗಳ ಪಾಠವನ್ನು ಹೇಳುವುದು ಸಂಚಾರ ಮಾಡ್ತಾ ತಮಗೆಲ್ಲ ಇನ್ನೊಂದು ಪ್ರಸಿದ್ಧವಾಗಿರ್ತಕ್ಕಂತಹ ಮಹಿಮೆ ಅಂದರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಶ್ರೀರಂಗದಲ್ಲಿ ವಾಸ ಮಾಡಿದ್ದು, ಅಲ್ಲಿ ಪರವಾಸುದೇವನ ದರ್ಶನ ಮಾಡ್ತಾ ತಾವು ಗ್ರಂಥವನ್ನು ಬರೆದಿದ್ದಾರೆ ಅಂತ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇವತ್ತು ನಾವು ನೋಡಬಹುದು. ಮುಖ್ಯಪ್ರಾಣದೇವರನ್ನ ರಘುತ್ತಮ ತೀರ್ಥ ಶ್ರೀಪಾದಂಗವರು ಆ ಮಠದಲ್ಲಿ ಮೇಲ್ಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಪ್ರಾಣದೇವರ ಎದುರಿ ಕೂತ್ರೆ ಪ್ರಾಣದೇವರು ಕಾಣಿಸ್ತಾರೆ, ಪ್ರಾಣದೇವರಿಗೆ ಪರವಾಸುದೇವರು ಕಾಣಿಸ್ತಾನೆ. ಹೀಗೆ ಮುಖ್ಯ ಪ್ರಾಣದೇವರು ಹಾಗೂ ಪರಮಾತ್ಮ ಇವರಿಬ್ಬರ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನದಲ್ಲಿ ನಾವು ಗ್ರಂಥವನ್ನು ಬರೆಯಬೇಕು ಅಂತ ಸಂಕಲ್ಪವನ್ನು ಮಾಡಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಭಾವಬೋಧ ಎಂಬಂತಹ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹದ್ದು ಅವರು ತತ್ವಪ್ರಕಾಶಕ, ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗೂ ಗೀತಾ ಭಾಷ್ಯದ ಪ್ರಮೇಯ ದೀಪಿಕ, ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅದಲ್ಲದೇ ನ್ಯಾಯ ವಿವರಣಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಮತ್ತು ತತ್ವ ನಿರ್ಣಯಕ್ಕೆ ತಾವು ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಅದರದೇನೆ ಸ್ತೋತ್ರವನ್ನು ಮಾಡಿದ್ದಾರೆ, ತಾರತಮ್ಯ ಸ್ತೋತ್ರ ಅಂತ ಹೇಳ್ತಾರೆ. ಹೀಗೆ ಗ್ರಂಥಗಳು ಬೃಹದಾರಣ್ಯಕಕ್ಕೆ ತಾವು ವ್ಯಾಖ್ಯಾನ ಮಾಡಿದ್ದಾರೆ. ಅದ್ಭುತವಾಗಿರ್ತಕ್ಕಂತಹ ವ್ಯಾಖ್ಯಾನಗಳು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ತಾವು ಆ ಗ್ರಂಥಗಳಲ್ಲಿ ಶ್ರೀಮಠ ಟೀಕಾಕೃತ್ಪಾದರ ಹಾಗೂ ಶ್ರೀಮದ್ ಆಚಾರ್ಯರ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಏನು ಜ್ಞಾನದ ಒಂದು ಮಹತ್ವ ಇದೆ, ಅದನ್ನು ನಮಗೆ ಗ್ರಂಥಗಳ ಮಹತ್ವ ಇದೆ ಅದನ್ನು ನಮಗೆ ತೋರಿಸಿಕೊಡ್ತಾರೆ. ಆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ದಿವ್ಯ ತಪಸ್ಸು ಏನು ಅಂತಂದ್ರೆ ಪಾಠ ಪ್ರವಚನ ತಾವು ಮಾಡಿದ್ದಾರೆ, ತಮ್ಮ ಶಿಷ್ಯರಿಂದ ಮಾಡಿಸ್ತಾರೆ, ಅವರ ಶಿಷ್ಯರಿಂದ ಮಾಡಿಸ್ತಾರೆ, ಅವರ ಶಿಷ್ಯರಿಂದ ಮಾಡಿಸ್ತಾರೆ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ವೇದವ್ಯಾಸ ತೀರ್ಥರು ಅಂತ, ಅದರಂತೆ ವೇದೇಶ ತೀರ್ಥರು ಅಂತ, ಅದರಂತೆ ರಘುಪತಿ ತೀರ್ಥರು ಅಂತ ಇನ್ನೊಬ್ರು. ಅವರು ಬೇಗ ವೃಂದಾವನಸ್ಥರಾಗ್ತಾರೆ. ವೇದೇಶ ತೀರ್ಥರಿಗೆ ತಾವು ಅನುಗ್ರಹ ಮಾಡಿ ಆಶ್ರಮ ಕೊಡ್ತಾರೆ. ಆದರೆ ಅವರ ಒಂದು ಚರಿತ್ರೆಯು ಬಹಳ ಅದ್ಭುತವಾಗಿರ್ತಕ್ಕಂತಹದ್ದು. ಮಹಾಜ್ಞಾನಿಗಳು, ತಪಸ್ವಿಗಳು, ಶ್ರೀಮದ್ ಆಚಾರ ಗ್ರಂಥ ಅಧ್ಯಯನವನ್ನೇ ಮಾಡಬೇಕು ಅಂತ ತಮ್ಮ ಜೀವನವನ್ನು ಮೀಸಲಿಟ್ಟಿರ್ತಕ್ಕಂತಹ ಮಹಾನುಭಾವರು ವೇದೇಶ ತೀರ್ಥ ಶ್ರೀಪಾದಂಗಳವರು. ಅವರ ಶಿಷ್ಯರು
ಯಾದವಾರಿರುವಂತ ಅವರ ತಮ್ಮಂದ್ರೂ ಹೌದು ಶಿಷ್ಯಂದ್ರೂ ಹೌದು. ಆ ಯಾದವಾರ ಶಿಷ್ಯರು ಶ್ರೀನಿವಾಸ ತೀರ್ಥರು ಅಂತ. ಅಷ್ಟೇ ಅಂದ್ರೆ ಯಾದವಾರರಿಗೆ 8 ಜನ ಪ್ರಧಾನರಾಗಿರ್ತಕ್ಕಂತಹ ಶಿಷ್ಯರು, ಅವರೆಲ್ಲರೂ ಟಿಪ್ಪಣಿಯನ್ನು ಮಾಡಿರ್ತಕ್ಕಂತಹ ಮಹಾನುಭಾವರು. ಇವರು ಒಬ್ಬರೊಬ್ಬರ ಚರಿತ್ರೆಯನ್ನು ಪ್ರತ್ಯೇಕವಾಗಿ 3-3 ದಿನ 4-4 ದಿನ 5-5 ದಿನ ಹೇಳಿದ್ರೆ ಸ್ವಲ್ಪ ತಿಳಿಲಿಕ್ಕೆ ಆಗತ್ತೆ. ಆ ರಘುನಾಥ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಲ್ಲಿ ಇವರು ಸನ್ಯಾಸಿಗಳು. ಇನ್ನು ಗೃಹಸ್ಥ ಶಿಷ್ಯರು ಬೇಕಾಶನ ಇದ್ದಾರೆ, ಆನಂದ ಭಟ್ಟಾರಕರು, ತರಂಗಿಣಿ ರಾಮಾಚಾರ್ಯರು, ಹೀಗೆ ಅನೇಕರು. ಅವರೆಲ್ಲರೂ ಗ್ರಂಥವನ್ನು ಬರೆದವರ್ತಕ್ಕಂಥವ್ರು. ಅವರ ಶಿಷ್ಯರು ಹೀಗೆ ದೊಡ್ಡದಾಗಿರ್ತಕ್ಕಂತಹ ಪರಂಪರೆ ಇದೆ. ರಘುತ್ತಮ ತೀರ್ಥರಲ್ಲಿ ಇರ್ತಕ್ಕಂತಹ ಒಂದು ವೈಶಿಷ್ಟ್ಯ ಅವರ ತಪಸ್ಸು ಏನು ಅಂತಂದ್ರೆ, ಶುದ್ಧವಾದ ಭಗವಂತನ ಭಕ್ತಿ, ಪ್ರಾಮಾಣಿಕವಾಗಿರ್ತಕ್ಕಂತಹ ಭಗವಂತನ ಉಪಾಸನೆ. ವೇದೇಶ ತೀರ್ಥರು ಶಿಷ್ಯರು ಹೇಳ್ತಾರೆ, ನಾನು ರಾಮದೇವರ ಪೂಜೆಗಿಂತಲೂ ಪ್ರಧಾನವಾಗಿ ಶ್ರೀಮದ್ ಆಚಾರ್ಯ ಗ್ರಂಥಗಳ ಪಾಠ ಪ್ರವಚನನೇ ಮಾಡಬೇಕು. ಅದು ನಾಶಾಸೆ ದೇಶ ದಿಗ್ಜಯಂ, ಕಂಡ ಕಂಡ ಸಂಚಾರ ಮಾಡಿ ಉಪದೇಶ ಮಾಡಬೇಕು, ನಾನು ಮಾಡೋದಿಲ್ಲ. ನಮ್ಮ ಶಿಷ್ಯ ಯಾದವಾರ್ಯರು ಯಾದಪ್ಪ ಅವರಿಗೊಬ್ಬರಿಗೆ ಪಾಠ ಹೇಳಿ ಸಾಕು ನೋಡ್ರಿ. ಏನು ಅವರಿಗೆ ಯಾದವಾರ್ಯರು, ಅವರಿಗೆ 40 ವರ್ಷ ಆದ ಮೇಲೆ ಅವರದ್ದು ದೊಡ್ಡ ಇತಿಹಾಸ ಇದೆ. ಶ್ರೀಮದ್ ಆಚಾರ್ಯ ಸಿದ್ಧಾಂತವನ್ನು ಓದಬೇಕು ಅಂತ ಬಂದಿರತಕ್ಕಂತಹ ಮಹಾನುಭಾವರು ಯಾದವಾರ್ಯರು. ಯಾರು ಪಾಠ ಹೇಳ್ತಾರೆ 40 ವರ್ಷ ಆದ, ಆದರೆ ವೇದೇಶ್ ತೀರ್ಥರು ಹೇಳ್ತಾರೆ ನಾನು ನಿಮ್ಗೆ ಪಾಠ ಹೇಳ್ತೇನೆ. ಕೂಡಿಸಿ ಅವರಿಗೆ ಪಾಠ ಹೇಳಿದ ಮಹಾ ಮೇಧಾವಿಗಳು, ಮಹಾ ತಪಸ್ವಿಗಳು, ಸಿದ್ಧಪುರುಷರು ಯಾದವಾರ್ಯರು ಕೂಡ. ಆ ಯಾದವಾರ್ಯರು ಶ್ರೀಮನ್ಯಾಸದ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಇನ್ನು ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡ್ತಾರೆ. ಅನೇಕ ಗ್ರಂಥಗಳನ್ನು ಬರೆಯುವ ಒಬ್ಬ ಅಂತ ಬರೆಯೋದಲ್ಲ, ಓದೋ ಶಿಷ್ಯ ಸಿಗೋದೇ ಕಷ್ಟ ಅಂತಹದ್ದು ರಘುತ್ತಮ ಶಿಷ್ಯರ ಒಬ್ಬರೊಬ್ಬರು ಇಂತಹ ಮಹಾನುಭಾವರು ಅಂದ್ರೆ, ತಾವು ಅಧ್ಯಯನ ಮಾಡಿ ಇನ್ನೊಬ್ಬರಿಗೆ ಅಧ್ಯಯನ ಮಾಡಿಸಿ ಅವರಿಂದ ಗ್ರಂಥವನ್ನು ಬರೆಸಿ ದೊಡ್ಡ ಪರಂಪರೆ. ಅಂತಹ ದೊಡ್ಡದಾದ ಪರಂಪರೆಗೆ ಕಾರಣರಾಗಿರ್ತಕ್ಕಂಥವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಹೀಗಾಗಿ ಭಾವಬೋಧ ಕೃತಂ ಸೇವೆ ರಘುತ್ತಮ ಮಹಾಗುರುಂ ಯತ್ ಶಿಷ್ಯ ಶಿಷ್ಯ ಶಿಷ್ಯಾದ್ಯ ಟಿಪ್ಪಣ್ಯಾಚಾರ ಸಂಧಿತ ಅಂತ ರಘುತ್ತಮರ ಬಗ್ಗೆ ಹೇಳ್ತಾರೆ. ರಘುತ್ತಮರ ತಪಸ್ಸು ಏನು? ಶ್ರೀಮದಾಚಾರ್ಯ ಗ್ರಂಥಗಳ ಪಾಠ ಪ್ರವಚನ ಮಾಡುವುದು, ಆ ಗ್ರಂಥಗಳ ವ್ಯಾಖ್ಯಾನ ಮಾಡುವುದು, ಅದೇ ತಪಸ್ಸು. ಅದಕ್ಕಿಂತಲೂ ದೊಡ್ಡದಾದ ತಪಸ್ಸು ಜಗತ್ತಿನಲ್ಲಿ ಯಾವುದಿದೆ? ಅವರ ಶಿಷ್ಯರು ಇನ್ನೊಬ್ಬರು ವೇದವ್ಯಾಸ್ತಿ ಇರ್ತಾರೆ. ಏನು ವೇದವ್ಯಾಸ್ತಿ ಇರ್ತಾರೆ? ಅವ್ರ ಚರಿತ್ರೆ ಕೇಳಿದ ಒಬ್ಬರೊಬ್ಬರು ಮಹಾನುಭಾವರು. ಶ್ರೀಪಾದರಾದ್ರೆ ಎಂತಹ ಮಹಾನುಭಾವರು, ವ್ಯಾಸರಾದ್ರೆ ಎಂತಹ ಮಹಾನುಭಾವರು, ಅವರ ಕಾಲಕ್ಕೆ ಇದ್ದವರು. ವ್ಯಾಸರಾದರ ಗ್ರಂಥಕ್ಕೆ ಖಂಡನಾಭಾಸ ಬಂದಿದೆ ಅಂತಂದ ತಕ್ಷಣ ಅವರ ರಘುತ್ತಮ ತೀರ್ಥರಿಗೆ ಹೇಳ್ರಿ, ಅವ್ರ ಶಿಷ್ಯರಿದ್ದಾರೆ, ಅದಕ್ಕೆಲ್ಲ ಉತ್ತರ ಬರೀತಾರೆ ಅಂತ ಹೇಳಿ ಕಳಿಸಿದ್ರು. ಇಷ್ಟು ರಘುತ್ತಮರಲ್ಲಿ ಆ ಸಿದ್ಧಾಂತ ದೀಕ್ಷೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ವ್ಯಾಸರಾದರು. ರಘುತ್ತಮ ತೀರ್ಥರು ಅದೇ ರೀತಿಯಾಗಿ ತಮ್ಮ ಶಿಷ್ಯರಿಂದ ಆ ಗ್ರಂಥವನ್ನು ಬರೆಸ್ತಾರೆ. ಒಬ್ರು ಕಂಟಕೋದ್ಧಾರ ಅಂತ ಬರೆದಿದ್ದಾರೆ, ಇನ್ನೊಂದು ತರಂಗಿಣಿ ರಾಮಾಚಾರ್ಯ ಅವರು ತರಂಗಿಣಿ ಅಂತ ಗ್ರಂಥ ಬರೀತಾರೆ. ಹೀಗೆ ರಘುತ್ತಮ ತೀರ್ಥರ ಶಿಷ್ಯರ ಒಂದು ದೊಡ್ಡ ಪರಂಪರೆ ಇದೆ. ಶ್ರೀಮದ್ ಆಚಾರ್ಯರ, ವೇದವ್ಯಾಸದೇವರ, ಶ್ರೀಮದ್ ಟೀಕಾಕೃತ್ಪಾದರ, ವ್ಯಾಸರಾಜರ ಗ್ರಂಥದ ಸೇವೆಯನ್ನು ಮಾಡುವ ಶಿಷ್ಯರನ್ನು ಪಡೆದ ಮಹಾನುಭಾವರು ಶ್ರೀ ರಘುತ್ತಮ ತೀರ್ಥ ಶ್ರೀಪಾದಂಗಳ. ರಾಮದೇವರಿಗೆ ಅಖಂಡವಾಗಿ ಅತ್ಯಂತ ಪರಮ ಪರಮ ಭಕ್ತಿಯಿಂದ ಪೂಜೆ ಮಾಡಿದ ಮಹಾನುಭಾವರು.
ನಾವು ಪ್ರಭುತ್ತಮ ತೀರ್ಥ ಶ್ರೀಪಾದಂಗಳವರ ಚರಿತ್ರೆ ಬಹಳ ಚರಿತ್ರೆ ಇದೆ, ಸಮಯ ಬಹಳ ಸ್ವಲ್ಪ ಇದೆ. ಪ್ರಭುತ್ತಮ ತೀರ್ಥ ಶ್ರೀಪಾದಂಗಳವರು ಪೂಜೆ ಮಾಡಬೇಕು. ಪೂಜೆ ಮಾಡುವಾಗ ಸಾಮಾನ್ಯ ತಮಗೆಲ್ಲ ಗೊತ್ತು, ಉತ್ತರಾದ ಮಠದಲ್ಲಿ ಪೂಜೆಯನ್ನು ಮಾಡುವಾಗ ಮೊದಲಿಗೆ ಆ ಮಡಿ ಕಟ್ಟಿರ್ತಾರೆ. ಪುರುಷ ಸೂಕ್ತ ಪ್ರಾರಂಭ ಮಾಡಿದ ಮೇಲೇನೆ, ಅರ್ಥಾತ್ ಕಲಶ ಪೂಜೆ ಮುಗಿದು ಶುದ್ಧಾಭಿಷೇಕ ಪ್ರಾರಂಭ ಮಾಡುವಾಗ ಅದನ್ನು ತೆಗಿತಾರೆ. ಇದು ರಘುತ್ತಮರ ಕಾಲಕ್ಕೂ ಇಂತಹ ಒಂದು ಸಂಪ್ರದಾಯ ಇತ್ತು, ಹೊರೆ ಹಾಕಿದ್ದು. ಅಲ್ಲಿಯವರೆಗೆ ಸಾಮಾನ್ಯ ಭಕ್ತರು ಬೇರೆ ಯಾರು ಪೂಜೆಗೆ ಬರಲಿಕ್ಕಿಲ್ಲ, ಆಮೇಲೆ ಬರಬೇಕು. ಒಂದ್ಸಲ ಏನಾಯ್ತು, ರಘುತ್ತಮ ತೀರ್ಥ ಶ್ರೀಪಾದಂಗವರ ತಾಯಿ ಅವರು ನಾನು ಪೂಜೆಗೆ ಬರಬೇಕು ಅಂತ ಬಂದರು. ಬಂದಾಗ ಶಿಷ್ಯರು ಹೇಳ್ತಾರೆ, ಇಲ್ಲ ಇನ್ನೂ ಮಡಿ ಬಿಚ್ಚಿಲ್ಲ, ಆದ್ದರಿಂದ ಸ್ವಲ್ಪ ತಡ್ಕೊಳ್ಳಿ. ಇಲ್ಲ ಪರವಾಗಿಲ್ಲ ನಾನು ಹೋಗ್ತೇನೆ, ತಾಯಿ ಮತ್ತೆ ಯಾರು ನಿರ್ಬಂಧ ಮಾಡಲಿಕ್ಕಿಲ್ಲ, ಆಯಿತು ಅಂತ ಅವರನ್ನು ಕೊಟ್ಟು ಕಳಿಸ್ತಾರೆ. ಕೊಟ್ಟು ಕಳಿಸಿದರೆ ಆಶ್ಚರ್ಯ ಏನು ಅಂತಂದ್ರೆ, ರಘುತ್ತಮ ತೀರ್ಥ ಶ್ರೀಪಾದಂಗಳು ಆಗ ಪೂಜೆಯಲ್ಲಿ ಪೀಠ ಪೂಜೆ ಆವರಣ ಪೂಜೆ ಎಲ್ಲ ಇದೆ, ತಮಗೆಲ್ಲ ಗೊತ್ತು. ಆ ಪೀಠ ಪೂಜೆ ಆವರಣ ಪೂಜೆ ಮಾಡ್ತಾ ಇರುವಾಗ ಧರ್ಮಾಭಿಮಾನಿಯಾಗಿರ್ತಕ್ಕಂತಹ ಯಮದೇವರು ಅವರನ್ನು ಆವಾಹನ ಮಾಡಬೇಕು, ಧರ್ಮ ವಿಜ್ಞಾನ ವೈರಾಗ್ಯ ಐಶ್ವರ್ಯ. ವಿಜ್ಞಾನಕ್ಕೆ ಅಭಿಮಾನ ಇರ್ತಕ್ಕಂಥವ್ರು ವಾಯುದೇವರು, ವೈರಾಗ್ಯಕ್ಕೆ ಅಭಿಮಾನ ಇರ್ತಕ್ಕಂಥ ರುದ್ರದೇವರು, ಐಶ್ವರ್ಯಕ್ಕೆ ಅಭಿಮಾನ ಇರ್ತಕ್ಕಂಥ ಇಂದ್ರ, ಹೀಗೆ ಆ ಎಲ್ಲ ದೇವತೆಗಳ ಆವಾಹನವನ್ನು ಮಾಡಿ ಪೂಜೆ ಮಾಡ್ತಕ್ಕಂತಹ ಸಂಪ್ರದಾಯ ಇದೆ. ಅವ್ರು ಪೂಜೆ ಮಾಡ್ತಾ ಇರುವಾಗ ಯಮಾಯ ನಮಃ ಅಂತ ಆವಾಹನ ಮಾಡಿದ್ರೆ ಯಮದೇವರು ಸಾಕ್ಷಾತ್ತಾಗಿ ಆ ವಾಹನವನ್ನು ಕೂತ್ಕೊಂಡು ಬರ್ತಾ ಇರುವುದು ಅವಳ ತಾಯಿ ಕಂಡಿದೆ. ಅವಳು ಭಯವಾಗಿಬಿಡ್ತು, ಅವಳಿಗೆ ಏನಿದು ಅಂತ ಅರ್ಥವಾಗ್ತಾ ಇಲ್ಲ, ಸುಮ್ಮನೆ ಕೂತಿದ್ದಾಳೆ, ಏನೂ ಮಾತಾಡಿಲ್ಲ. ಪೂಜೆ ಎಲ್ಲ ಆಯಿತು, ಪೂಜೆ ಮುಗೀತು. ಆಮೇಲೆ ಮರುದಿನ ಅವರು ಹೇಳ್ತಾರೆ, ನಾನು ಇವತ್ತು ಬೇಗ ಬರೋದಿಲ್ಲ, ಪ್ರತಿನಿತ್ಯದ ಸಮಯಕ್ಕೆ ಬರ್ತೇವೆ, ಯಾಕೆ ನಮಗೆ ಇಂಥ ಒಂದು ಅನುಭವ ಆಯಿತು ಅಂದರೆ, ರಘುತ್ತಮ ತೀರ್ಥ ಶ್ರೀಪಾದಂಗವರು ಎಷ್ಟು ಭಕ್ತಿಯಿಂದ ಭಗವಂತನ ಪೂಜೆಯನ್ನು ಮಾಡ್ತಾ ಇದ್ರು, ದೇವತೆಗಳ ಪೂಜೆ ಮಾಡ್ತಾ ಇದ್ರು, ಅವ್ರು ಕರೆದ್ರೆ ಎಲ್ಲ ದೇವತೆಗಳು ಪ್ರತ್ಯಕ್ಷ ಬರ್ತಾ ಇದ್ರು ಅಂತನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅಂತಹ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ವೇದವ್ಯಾಸ ತೀರ್ಥರು. ಒಬ್ಬರೊಬ್ಬರ ಚರಿತ್ರೆಯು ಬಹಳ ಅದ್ಭುತ. ಆ ರಘುತ್ತಮ ತೀರ್ಥರ ಚರಿತ್ರೆ ಶಿಷ್ಯರ ಮಹಾತ್ಮೆಯಿಂದ ಗುರುಗಳ ಮಹಾತ್ಮೆ ಗೊತ್ತಾಗುತ್ತೆ. ಸ್ವಯಂ ಗುರುಗಳು ಮಹಾನುಭಾವರು. ಅವರೆಂಥ ತಪಸ್ವಿಗಳು ಅಂತಂದ್ರೆ ಭಾರಿ ವಿಚಿತ್ರ ಅದು. ಆ ವೇದವ್ಯಾಸ ತೀರ್ಥರು ತಾವು ಆಗಿನ ಕಾಲಕ್ಕೆ ಈ ಆಂಧ್ರದಲ್ಲಿರ್ತಕ್ಕಂಥ ರಾಜ ಒಂದು ತನ್ನ ಗುರು ಯಾರು ಅಂತ ಅವನು ಹುಡುಕ್ತಾ ಇರ್ತಾನೆ, ಅದಕ್ಕೊಂದು ಪರೀಕ್ಷೆ ಇರ್ತಾನೆ. ಎಲ್ಲರನ್ನೂ ಕರೆಸಿಬಿಟ್ಟ, ಎಲ್ಲರೂ ಬಂದ್ಬಿಟ್ರು. ರಾಜಗುರು ಆಗ್ಲಿಕ್ಕೆ ಯಾರಿಗೆ ಅಪೇಕ್ಷೆ ಇಲ್ಲ, ಎಲ್ಲರಿಗೂ ಅಪೇಕ್ಷೆ ಇದೆ. ಬಂದ ಮೇಲೆ ಒಂದು ಮಾತು ಹೇಳ್ತಾನೆ, ಒಂದು ಅಗ್ನಿ ದೊಡ್ಡದಾಗಿರ್ತಕ್ಕಂತಹ ಕೆಂಡ, ಆ ಕೆಂಡದಲ್ಲಿ ನೀವು ಯಾರು ನಮ್ಮ ಗುರುಗಳಾಗಬೇಕು ಅಂತ ಅಪೇಕ್ಷೆ ಇದೆಯೋ ಅವರು ಒಂದ್ ತಾಸು ಕೂಡ್ಬೇಕು, ಜಪ ಮಾಡಿಬಿಟ್ರೆ ಆಮೇಲೆ ನಾನು ಗುರುಗಳನ್ನು ತಗೊಳ್ತೀನಿ. ಎಂಥ ಪರೀಕ್ಷೆ ನೋಡ್ರಿ. ಆಗ ಎಲ್ಲರೂ ಗಾಬಿಯಾಗಿಬಿಡ್ತಾರೆ, ಇದೇನೋ ಮೂರ್ಖ ರಾಜ ಇದ್ದಾನೆ ಇವನು, ನಮ್ಮನ್ನೇ ಈಗ ಪರೀಕ್ಷೆ ಮಾಡ್ತೇನೆ ಅಂತ ಎಲ್ಲರೂ ದೂರ ಸರಿದಿದ್ದಾರೆ. ವೇದವ್ಯಾಸ ತೀರ್ಥ ಶ್ರೀಪಾದಂಗಳು ಕೂಡ ಅಲ್ಲಿ ಗೊತ್ತಾಯ್ತವ್ರು ಬಂದಿದ್ರು. ಅವ್ರು ಹೇಳ್ತಾರೆ, ಒಬ್ಬ ಶಿಷ್ಯನೇ ಕರೆದು ಹೇಳ್ತಾರೆ, ನೋಡು ಅವ್ರ ಪ್ರತಿನಿತ್ಯ ಸನ್ಯಾಸಿಗಳು, ಕೌಪೀನವನ್ನ ಧಾರಣ ಮಾಡ್ತಕ್ಕಂಥವರು, ತಮ್ಮ ಒಂದು ಕೌಪೀನವನ್ನು ಕೊಡ್ತಾರೆ. ಕೊಟ್ಟು ಹೇಳ್ತಾರೆ ಶಿಷ್ಯನಿಗೆ, ನೋಡು ಅಲ್ಲಿ ಬೆಂಕಿ ಇದೆಯಲ್ಲ, ಅದರ ಮೇಲೆ ಈ
ಕೌಪೀನವನ್ನು ಹಾಕು ಅಂತ. ಅವನು ಹೋಗಿ ಹಾಕಿದ. ಹಾಕಿದರೆ ಒಂದು ತಾಸಾದರೂ ಆ ಬಟ್ಟೆಯಲ್ಲಿರ್ತಕ್ಕಂತಹ ಒಂದು ದಾರವೂ ಸುಡಲಿಲ್ಲ, ಹಾಗೇ ಇತ್ತು. ಆಶ್ಚರ್ಯವಾಗಿದೆ. ನದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ. ಆ ವೇದವ್ಯಾಸತೀರ್ಥರ ಮಹಿಮೆಯನ್ನು ಹೇಳ್ತಾರೆ, ಅಗ್ನಿಯಲ್ಲಿ ಬಡಬಡ ಅಂತ ಉರಿತಾ ಇದೆ, ಆ ಕೌಪೀನ ಸುಡಲಿಲ್ಲ, ಮತ್ತಗಿ ಅಂತ ಹೇಳ್ತಾರೆ. ಹಾಗೆ ಕಟ್ಟಿಗೆಯನ್ನು ತೆಗಿತಾರೆ. ಆಗ ರಾಜನಿಗೆ ಆಶ್ಚರ್ಯವಾಗ್ತದೆ. ಅವ್ರು ಹೇಳ್ತಾರೆ, ನಾನು ಹಾಕೊಂಡಿರ್ತಕ್ಕಂತಹ ಕೌಪೀನವೇ ಸುಟ್ಟಿಲ್ಲ ಅಂದ್ರೆ ನಾವೇನ್ ಸುಡ್ತೀವಿ? ಇಷ್ಟು ಮಹಾ ತಪಸ್ವಿಗಳಾಗಿರ್ತಕ್ಕಂಥವ್ರು ವೇದವ್ಯಾಸತೀರ್ಥರು, ರಘುತ್ತಮ ತೀರ್ಥ ಶ್ರೀಭಾಂಗ ಶಿಷ್ಯರು. ಅಂದ್ರೆ ಒಂದು ಕಡೆಗೆ ಜ್ಞಾನ, ಒಂದು ಕಡೆಗೆ ತಪಸ್ಸು, ಒಂದು ಕಡೆಗೆ ಸಿದ್ಧಿ. ಇಂತಹ ಮಹಾ ಶಿಷ್ಯರನ್ನು ಪಡೆದ ಮಹಾನುಭಾವರು ನಮ್ಮ ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸ್ಮರಣ ಮಾಡಿದರೆ, ಚಿಂತನ ಮಾಡಿದರೆ, ಅವರ ಸೇವೆಯನ್ನು ಮಾಡಿದರೆ ಕೋಟಿ ಕೋಟಿ ಜನ್ಮದ ಪಾಪಗಳ ಪರಿಹಾರವಾಗ್ತದೆ, ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧವಾಗ್ತದೆ. ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ಅವರ ಚರಿತ್ರೆ ಇನ್ನೂ ಬೇಕಾದಷ್ಟಿದೆ. ವೃಂದಾವನಸ್ಥರಾದ ಮೇಲೂ ಕೂಡ ಎಷ್ಟು ಅವರ ಶುದ್ಧಿ, ಎಷ್ಟು ಸಿದ್ಧಿ, ಆಶ್ಚರ್ಯವಾಗುತ್ತೆ. ಇವತ್ತು ಸಾವಿರಾರು ಭಕ್ತರು, ಅವತ್ತಿಂದ ಇಲ್ಲಿಯವರೆಗೆ ಲಕ್ಷಾಂತರ ಭಕ್ತರು ಅವರ ಸೇವೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಪಡೀತಾ ಇದ್ದಾರೆ ಅಂದಮೇಲೆ ಆ ರಘುತ್ತಮರಲ್ಲಿ ಇರತಕ್ಕಂತಹ ಭಗವಂತನ ವಾಯುದೇವರ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸನ್ನಿಧಾನ ಹಾಗೂ ಆ ಭಗವಂತನ ಅನುಗ್ರಹ ನಾವರಲ್ಲಿ ನೋಡಬಹುದಾಗಿದೆ. ನಾವು ಕಲಿಯುಗದಲ್ಲಿ ಹುಟ್ಟಿರ್ತಕ್ಕಂತಹ ಜನ ಬಹಳ ಪಾಪವನ್ನು ಮಾಡ್ತೇವೆ ಅಂತನೋ ಸಿದ್ಧ. ಯಾಕೆಂದ್ರೆ ಕಲೌ ಜಾತಸ್ಮಿ ದೇವೇಶ ಸರ್ವಧರ್ಮ ಬಹಿಷ್ಕೃತೆ ಎಂಬುದಾಗಿ ಸ್ವಯಂ ಬ್ರಹ್ಮದೇವರು ಈ ಮಾತನ್ನ ಹೇಳ್ತಾರೆ ನಮಗಾಗಿ. ಕಲಿಯುಗದಲ್ಲಿ ಪುಣ್ಯ ಮಾಡೋದು ತುಂಬಾ ಕಷ್ಟ, ಬಹಳ ದುರ್ಲಭ. ಪುಣ್ಯವಂತರು, ಜ್ಞಾನಿಗಳು, ತಪಸ್ವಿಗಳು, ಸಿದ್ಧಪುರುಷರು ಸಿಗೋದೇ ಕಷ್ಟ. ಅವರು ತುಂಬಾ ದೂರ ಇರ್ತಾರೆ, ಏಕಾಂತದಲ್ಲಿ ಇರ್ತಾರೆ. ಬೇಡಪ್ಪ ಈ ಲೋಕ, ಈ ಜಗತ್ತು ನೋಡಿದ್ರೆ ಎಲ್ಲಿ ನೋಡಿದ್ರು ಅನ್ಯಾಯ, ಅಧರ್ಮ, ದೇವರ ಸ್ಮರಣೆ ಇಲ್ಲ, ಗುರುಸ್ಮರಣೆ ಇಲ್ಲ, ದ್ವೇಷ, ಅಸೂಯ, ಮಾತ್ಸರ್ಯ ಇದೇ ಕಾಣಿಸ್ತಾ ಇದೆ, ಹಣವೇ ಕಾಣಿಸ್ತಾ ಇದೆ, ಬೇಡವೇ ಬೇಡ ಅಂತಂತಾರೆ. ಅಂತಹ ಮಹಾನುಭಾವರು ಸಿಗೋದು ತುಂಬಾ ಕಷ್ಟ. ನಮ್ಮ ಗುರುಗಳು ಮೇಲಿನ ಮೇಲೆ ಹೇಳ್ತಾ ಇದ್ರು, ತಪಸ್ಸು ಪುಣ್ಯವನ್ನು ಪಡೆಯಬೇಕು ಮನುಷ್ಯ, ಜೀವನದಲ್ಲಿ ಎಲ್ಲ ಸಿಗುತ್ತೆ, ಅದು ಮಾತ್ರ ಸಿಗೋದಿಲ್ಲ. ಗುರುಗಳ ಅನುಗ್ರಹ, ಜ್ಞಾನ ಹಾಗೂ ನಿರಂತರ ಆ ಭಗವತ್ ತತ್ವದಲ್ಲಿ ನಿಷ್ಠೆ, ಇದು ಬಹಳ ದುರ್ಲಭ. ರಘುತ್ತಮ ತೀರ್ಥ ಶ್ರೀಪಾದಂಗವರು ಪ್ರತಿನಿತ್ಯ ಭಗವಂತನ ಉಪಾಸನೆಯನ್ನು ಮಾಡಿ ತಾವು ಸುಮ್ಮನೆ ಎಲ್ಲೋ ಕೂತಿಲ್ಲ, ಬಂದ ಭಕ್ತರು ಎಲ್ಲರೂ ಅನುಗ್ರಹ, ಮಹಾ ದಯಾಳುಗಳು. ಇಷ್ಟು ಕರುಣ 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 ಅಂತಂದ್ರೆ ಎಲ್ಲ ಭಕ್ತರಿಗೂ ಏನು ಕೇಳ್ತಾನೆ ಕೊಡ್ತಾರೆ, ಅನುಗ್ರಹ ಮಾಡ್ತಾರೆ. ನಾವೆಷ್ಟು ಪಾಪಗಳನ್ನು ಮಾಡಿದ್ದೇವೆ, ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಮಕ್ಕಳು ಒಂದೆರಡು ದಿನ ನಮ್ಮ ಮಾತು ಕೇಳಿಲ್ಲ, ನಮ್ಗೆ ಸಿಟ್ಟು ಬರುತ್ತೆ. ಅವ್ರು ಯಾವ ಮಾತಾಡ್ಸಂಗಿಲ್ಲ, ಅವ್ರು ಏನ್ ಬೇಕನ್ನು ಕೊಡಂಗಿಲ್ಲ. ಹಾಗಿದ್ದಾಗ ಇಡೀ ಜನ್ಮ ನಾವು ಶ್ರೀಮದ್ ಆಚಾರ್ಯ ತತ್ವವನ್ನು ತಿಳಿದಿಲ್ಲ, ಶ್ರೀಮದ್ ಆಚಾರ್ಯ ಗ್ರಂಥಗಳ ಅಧ್ಯಯನ ಇಲ್ಲ, ಸಂಧ್ಯಾ ವಂದನ ಅನುಷ್ಠಾನ ಸರಿಯಾಗಿಲ್ಲ, ನಮಗೆ ಆಚಾರ ವಿಚಾರಗಳಿಲ್ಲ, ಎಲ್ಲಿಯೋ ಇದ್ದೇವೆ. ಹೀಗಿರತಕ್ಕಂತಹ ಸಾಮಾನ್ಯ ಭಕ್ತರ ಮೇಲೂ ಕೂಡ ರಘುತ್ತಮರು ಕೇವಲ ದಯಾದೃಷ್ಟಿಯಿಂದ, ಆಗಲಿ ಪಾಪ, ಎಲ್ಲಿಯೋ ಒಂದು ಮೂಲೆಯಲ್ಲಿ ವಿಷ್ಣು ಭಕ್ತಿ ಇದೆ, ಶ್ರೀಮದ್ ಆಚಾರ್ಯ ಭಕ್ತಿ ಇದೆ, ಟೀಕಾಕೃತ್ಪಾದರ ಭಕ್ತರಾಗಿದ್ದಾರೆ ಅಂತ ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ. ಇದೇ ರಘುತ್ತಮರನ್ನು ನೋಡೋ ಕಾರಣನೇ ಇಲ್ಲ. ಅವರು ಮಹಾನುಭಾವರು, ತಪಸ್ಸುಗಳು, ಅವರು ದೇವರನ್ನ
ಪ್ರತ್ಯಕ್ಷ ಮಾಡ್ಕೊಂಡು ಆರಾಮಾಗಿ ಇದ್ಬಿಟ್ಟಾರ ಅವರು. ನಮ್ಮನ್ನು ನೋಡಬೇಕು ಅಂತ ಅವಶ್ಯಕತೆ ಇಲ್ಲ. ಆದರೆ ಸಾಮಾನ್ಯ ಭಕ್ತರ ಮೇಲೂ ಅನುಗ್ರಹ ಮಾಡ್ತಾರೆ. ನಾವು ಎಷ್ಟು ನೋಡ್ತೇವೆ ತಿರುಕೂರದೊಳಗೆ ಎಷ್ಟು ಜನ ಬರ್ತಾರೆ, ನಮ್ಮವರು ಬೇರೆ ಎಲ್ಲರೂ ಬರ್ತಾರೆ. ಏನೇನೋ ಆ ಗುರುಗಳಲ್ಲಿ ತಮ್ಮ ಅಪೇಕ್ಷೆಯನ್ನು ಇಡ್ತಾರೆ. ಗುರುಗಳು ಎಲ್ಲರ ಮೇಲೂ ಅನುಗ್ರಹ ಮಾಡ್ತಾರೆ. ಇಂತಹ ಶಾಪಾನುಗ್ರಹ ಸಮರ್ಥರು ಪ್ರಭುತ್ತಮ ತೀರ್ಥ ಶ್ರೀಪಾದಂಗ ಅವರು. ಒಂದು ಮಾತನ್ನು ನಾವು ತಿಳಿಬೇಕು, ಕಲಿಯುಗದಲ್ಲಿ ಹುಟ್ಟಿರ್ತಕ್ಕಂತಹ ನಮ್ಮಂತಹ ಅಧರ್ಮ ಭೂಯಿಷ್ಠವಾದ ಲೋಕದಲ್ಲಿ ವಾಸ ಮಾಡುವ ನಮಗೆ ಆ ಗುರುಗಳ ಸ್ಮರಣೆ ಬರಬೇಕು ಅಂದ್ರೆ ದೊಡ್ಡ ಪುಣ್ಯ ಬೇಕು. ಮಹಾನುಭಾವರ ಸ್ಮರಣೆ, ಅವರ ಅನುಗ್ರಹ ನಮ್ಮ ಮೇಲೆ ಆಗಬೇಕಾದ್ರೆ ನಾವು ಎಲ್ಲಿ ಸ್ಮರಣೆ ಮಾಡ್ತೇವೆ ಹೇಳ್ರಿ? ದಿನಾಗಲು ಪ್ರಭುತ್ತಮರು, ಟೀಕಾರಾಯರು, ರಾಯರು, ವ್ಯಾಸರಾಯರು, ಶ್ರೀಪಾದರಾಜರು, ವಾದಿರಾಜರು, ಎಷ್ಟು ಮಹಾನುಭಾವರು, ಪುರಂದರದಾಸರು, ವಿಜಯದಾಸರು, ಎಷ್ಟೆಷ್ಟು ಮಹಾನುಭಾವರು ಆಗಿ ಹೋಗಿದ್ದಾರೆ. ಆ ಮಹಾನುಭಾವರ ಸ್ಮರಣೆ ಮಾಡುವಷ್ಟು ಪುಣ್ಯ ನಮಗಿಲ್ಲ. ಅಂತ ಅವಸ್ಥೆಯಲ್ಲಿ ನಾವಿದ್ದೇವೆ. ಆದರೂ ಹೆಚ್ಚಿಂಚಿತ್ ಏನೋ ಒಂದು 24 ಗಂಟೆಯಲ್ಲಿ 1 ನಿಮಿಷವೋ 2 ನಿಮಿಷವೋ ಆ ದೇವರಲ್ಲಿ ಸ್ವಲ್ಪ ಭಕ್ತಿ, ಗುರುಗಳು ಸ್ವಲ್ಪ ಭಕ್ತಿ ಮಾಡ್ತೀವಿ ಅನ್ನೋದಕ್ಕಾಗಿ ಎಲ್ಲ ಗುರುಗಳು ನಮ್ಮ ಮೇಲೆ ದಯ ಮಾಡ್ತಾ ಇದ್ದಾರೆ. ಆದ್ದರಿಂದ ಪ್ರಭುತ್ತಮರಲ್ಲಿ ನಾವಿಷ್ಟನ್ನೇ ಕೇಳ್ಕೊಳ್ಳೋದು, ಸ್ವಾಮಿ ನಮಗೆ ಯಾವ ಕಾಲಕ್ಕೂ ಈ ಲೋಕದಲ್ಲಿ ಎಷ್ಟೇ ಕಷ್ಟ ಬರಲಿ, ಏನೇ ತೊಂದರೆ ಆಗಲಿ, ನಿಮ್ಮ ವಿಸ್ಮರಣೆ ಬರೋದು ಬೇಡ, ನಿಮ್ಮ ಅನುಗ್ರಹ ಆಗಬೇಕು, ನಿಮ್ಮ ಸ್ಮರಣೆ ಬೇಕು, ನಿಮ್ಮ ದರ್ಶನ ಆಗಬೇಕು, ನಿಮ್ಮ ಸೇವೆ ಮಾಡಬೇಕು, ನಮಗೇನಾಗುತ್ತೋ ಅದು. ಅಂತ ಸಜ್ಜನರ ಸೇವೆ ಮಾಡುವ, ಶಾಸ್ತ್ರದ ಸೇವೆ ಮಾಡುವ, ಶಾಸ್ತ್ರ ಶ್ರವಣ ಮಾಡುವ, ಭಾಗವತ ಸತ್ಶಾಸ್ತ್ರಗಳನ್ನು ಕೇಳುವ, ಅನುಷ್ಠಾನ ಮಾಡುವ ಭಾಗ್ಯ ನಮಗಿಲ್ಲೇ ಇಲ್ಲ, ತುಂಬ ಕಷ್ಟ. ಆದ್ದರಿಂದ ಅಂತಹ ಒಂದು ಮಹಾಭಾಗ್ಯವನ್ನು ಜನ್ಮ ಜನ್ಮಾಂತರಕ್ಕೆ ಕೊಡ್ರಿ. ನಾವು ಮಾಧ್ವರಾಗಿದ್ದೇವೆ, ವೈಷ್ಣವರಾಗಿದ್ದೇವೆ, ವಿಷ್ಣು ಭಕ್ತರಾಗಿದ್ದೇವೆ. ಭಗವಂತನಲ್ಲಿ ವಿಶೇಷವಾಗಿರ್ತಕ್ಕಂತಹ ಭಕ್ತಿ ನಮಗೆ ಹೆಚ್ಚಾಗುವಂತೆ ಅನುಗ್ರಹ ಮಾಡಿ, ಇನ್ನೂ ಆ ಭಕ್ತಿ ಹೆಚ್ಚಾಗಬೇಕು. ಗುರುಭಕ್ತಿ, ದೈವಭಕ್ತಿ ಹೆಚ್ಚಾಗಿ ಎಲ್ಲ ಸಜ್ಜನರಲ್ಲಿ, ಎಲ್ಲ ಚೇತನರಲ್ಲಿ, ಎಲ್ಲ ಪದಾರ್ಥಗಳಲ್ಲಿ ಭಗವಂತ ವಾಸವಾಗಿದ್ದಾನೆ. ಆ ಭಗವಂತನ ಸೇವೆ ನಮ್ಮಿಂದ ಆಗುವಂತೆ ಅವನ ಅನುಗ್ರಹ ಮಾಡಲಿ ಎಂಬುದಾಗಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿ ಇವತ್ತು ಅನೇಕ ಭಕ್ತರು ತಾವೆಲ್ಲ ಆ ಗುರುಗಳ ಮಹಿಮೆಯನ್ನು ಕೇಳಿದ್ದೀರಿ, ನಾವು ಹೇಳಿದ್ದೇವೆ. ನಮಗೂ ನಿಮಗೂ ದೊಡ್ಡ ಭಾಗ್ಯ ಏನು ಅಂತಂದ್ರೆ ಆ ಗುರುಸ್ಮರಣೆ ಮಾಡಿದ್ದೇ ದೊಡ್ಡ ಒಂದು ಭಾಗ್ಯ. ನಮ್ಮ ಜೀವನದ ಎಲ್ಲ ಕಷ್ಟಗಳು ದೂರವಾಗ್ತದೆ. ದೊಡ್ಡ ಒಂದು ಸಾಧನದ ಮಾರ್ಗ ನಮಗೆ ಓಪನ್ ಆಗಿದೆ. ನಾವು ಆ ಮಾರ್ಗದಲ್ಲಿ ನಡೆದ್ರೆ ನಿಶ್ಚಿತವಾಗಿಯೂ ಗುರುಗಳು, ವಾಯುದೇವರು, ದೇವರು ನಮಗೆ ಸಿಗ್ತಾರೆ, ಅವರ ಅನುಗ್ರಹ ಆಗ್ತದೆ ಎಂಬುದಾಗಿ ನಾವು ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.